व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयनमामाविर्भूयात् अनघमहिमामानसेवागधीशः नमस्ते प्राणेश प्रणतविभुवा यावनिमगाः नमः स्वामिन्रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशं नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಕರ್ಣಪರ್ವದ 20ನೆಯ ಪ್ರವಚನ. ಕೃಷ್ಣ ಕತೆ ಹೇಳಿ ಅರ್ಜುನನ ಪ್ರತಿಜ್ಞೆಗೆ ಒಂದು ತಿರುವು ಕೊಟ್ಟ. ಸತ್ಯ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅನ್ನುವ ಇಡೀ ಭಾರತದ ಮಹಾಭಾರತದ ಒಂದು ಚಿಂತನೆಗೆ, ಸಿದ್ಧಾಂತಕ್ಕೆ, ಸಂಸ್ಕೃತಿಗೆ ಈ ಒಂದು ಸನ್ನಿವೇಶ, ಇಲ್ಲಿನ ಕೃಷ್ಣನ ಗೆರೆಗಳು ತುಂಬ ಅಪೂರ್ವವಾದಂತಹ ಕೊಡುಗೆಗಳು. ಧರ್ಮ ಅಂದ್ರೆ ಏನು, ಸತ್ಯ ಅಂದ್ರೆ ಏನತಕ್ಕಂತಹ ಒಂದು ಮಾನದಂಡ ಎಷ್ಟು ಫ್ಲೆಕ್ಸಿಬಲ್ ಆಗಿ ಅದು ಮನುಷ್ಯನ ಬದುಕಿನಲ್ಲಿ ಊರ್ಧ್ವಗತಿಯನ್ನು ಕೊಡುತ್ತೆ, ಪುಣ್ಯ ಪಾಪಗಳ ನಿಯಂತ್ರಣ ಎಲ್ಲಿದೆ ಅನ್ನುವುದರ ಒಂದು ಚಿತ್ರಕಥೆಯಾಗಿ, ವಿಚಿತ್ರ ಕಥೆಯಾಗಿ ಕೃಷ್ಣ ನಮ್ಮ ಮುಂದೆ ಇದನ್ನಿಟ್ಟ. ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ. ಮತ್ತೆ ಈ ರೀತಿಯಾದ ಸತ್ಯ ಧರ್ಮಗಳ ಟ್ರೇಸಿಂಗ್, ಇದನ್ನು ಭೀಷ್ಮರು ಮತ್ತೆ ಧರ್ಮರಾಜನು, ಕುಂತಿ ಗಾಂಧಾರಿಯರು, ದ್ರೌಪದಿಯು, ಅಂದರೆ ಆ ಸೂಕ್ಷ್ಮ ರಹಸ್ಯ ಭೇದಿಸಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರಿಂದಲೇ ದ್ರೌಪದಿ ಬಹಳ ಜೋರಾಗಿ ಗುಡುಗಿದ್ಲು ಆ ಸಭೆಯಲ್ಲಿ. ಧರ್ಮಶ್ಚ ಸೂಕ್ಷ್ಮ ನಿಪುಣೋಪಲಕ್ಷ್ಯ ಅಂತ ಹೇಳಿದ್ಲವಳು. ಧರ್ಮ ಭಾರಿ ಸೂಕ್ಷ್ಮ ಇದೆ, ತುಂಬಾ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತಾವೆ ಅದನ್ನು ಬ್ರೇಕ್ ಮಾಡಿ ತೋರಿಸ್ಲಿಕ್ಕೆ, ಸುಲಭ ಇಲ್ಲ. ನಾವು ಪರಮಾಣು ವಿಭಜನೆ ಮಾಡುವಂತೆ ಆ ಲೆಕ್ಕದಲ್ಲಿ ಬಹಳ ಕಷ್ಟ ಇದೆ, ತುಂಬಾ ಅರಿವು ಬೇಕಾಗಿದೆ ಅದರಲ್ಲಿ ಅಂತ. ಬಹಳ ಚೆನ್ನಾಗಿದೆ. ಸಮಯಕ್ಕೆ, ವ್ಯಕ್ತಿಗೆ ಇವನ್ನೆಲ್ಲ ಇಟ್ಟುಕೊಂಡು ಧರ್ಮದ ಬಗ್ಗೆ ವ್ಯಾಖ್ಯೆ ಮಾಡಲಿಕ್ಕೆ ಉಂಟು ಮುಖ್ಯವಾಗಿ. ಆದ್ರಲ್ಲೇ ಆಚಾರ್ಯ ಮಧ್ವರು ಸಹ ಧರ್ಮ ವ್ಯಾಖ್ಯೆ ಬಗ್ಗೆ ಹೇಳಿದಂದ್ರೆ ಎಲ್ಲಕ್ಕೂ ಅನುಕೂಲವಾಗುವ ಗೆರೆ ಅದು. ಹತ್ತಾರು ಆಯಾಮಗಳಲ್ಲಿ ಬಂದು ಸೇರತಕ್ಕಂತಹ ಒಂದು ಚಿಂತನೆ. ಸ್ವೈತ ವೃತ್ಯ ಭಕ್ತ್ಯ ಭಗವದ್ ಆರಾಧನೆ ಪರಮೋ ಧರ್ಮ, ತದ್ವಿರುದ್ಧ ಸರ್ವಪ್ಯ ಅಧರ್ಮ ಅಂತ. ಭಗವಂತನ ಆರಾಧನೆಯ ಮಟ್ಟವೇ ಧರ್ಮದ ಮಟ್ಟ, ಸತ್ಯದ ವ್ಯಾಖ್ಯೆ. ದೇವರು ದೇವರನ್ನು ನಂಬಿದವರು, ಮುಗಿಯಿತು. ಸತ್ತು ಮತ್ತೆ ಸಂತರು ಅನ್ನೋ ನೆಲೆಯಲ್ಲಿ. ಹೀಗಾಗಿ ಕೃಷ್ಣ ಬಹಳ ಸುಂದರವಾಗಿ ಕಥೆಯ ಹಂದರದಲ್ಲಿ ಅರ್ಜುನನಿಗೆ ಬೋಧೆ ಕೊಟ್ಟ. ಅರ್ಜುನನ ಮಾಧ್ಯಮದಲ್ಲಿ, ನರನ ಮಾಧ್ಯಮದಲ್ಲಿ ಎಲ್ಲ ನರರಿಗೂ ಆ ಬೋಧೆ ಶಾಶ್ವತವಾದದ್ದು, ಶಾಶ್ವತ ಮೌಲ್ಯಯುತವಾದದ್ದು. ಮತ್ತು ಕೃಷ್ಣ ಒಂದು ಚಿಂತನೆಯನ್ನು ಹೇಳುತ್ತಾನೆ. ಈಗ ಒಂದಿಷ್ಟು ಜನ ಅಡ್ಡಗಟ್ಟಿ ಸಂಪತ್ತನ್ನು ಕೇಳಿದ್ರು, ಹೇಳಿದ್ರು. ಅದು ಈಗಲೂ ಕಾಣುತ್ತೇವೆ ನಾವು. ಯಾವನೋ ಒಬ್ಬನನ್ನು, ಯಾವುದೋ ಒಂದು ಮಗುವನ್ನು ಅಪಹರಿಸುವ ಮೂಲಕ, ಆಗ ಅವರು ಹೇಳುತ್ತಾರೆ, ಆ ಮಗುವನ್ನೆಲ್ಲ ಮಾತಾಡಿಸ್ತಾರೆ, 10 ಲಕ್ಷ ತನ್ನಿ, 20 ಲಕ್ಷ ತನ್ನಿ, 1 ಕೋಟಿ ತನ್ನಿ ಅಂತ ಹೇಳಿ. ಆಯ್ತು ಅಂತಾನೆ ಅವ. ಆಯ್ತು ಅಂತ ಹೇಳಿದ ಜಾಗಕ್ಕೋ ಏನೋ ತರ್ಲಿಕ್ಕೋ ಹೋಗ್ಲಿಕ್ಕೋ ಹೋಗ್ತಾನೆ, ತಗೊಂಡೋಗ್ತಾನೆ. ಕೃಷ್ಣ ಹೇಳುವಾಗ ದರೋಡೆಕೋರರ ಬಗ್ಗೆ ಹೇಳಿಕೊಂಡಾಗೆ, ಲೂಟಿಗಾರರ ಬಗ್ಗೆ ಹೇಳಿದ ಹಾಗೆ ತಡೀತಾನೆ, ಹಿಡಿತಾನೆ, ಕೇಳುತ್ತಾನೆ. ಕೊನೆಗಿವ ಏನು ಹೇಳುತ್ತಾನೆ, ಆಯ್ತು ಕೊಡುತ್ತೇನೆ, ನಾನು ಮನೆ ಹೋಗಿ ಕೊಡುತ್ತೇನೆ, ತಗೊಂಡು ಬಂದು ಕೊಡುತ್ತೇನೆ, ಇವರ ಹತ್ರ ಕೇಳಿ ಕೊಡುತ್ತೇನೆ ಹೇಳಿ ಹೇಳುತ್ತಾನೆ. ಮತ್ತು ಕೊಡುವುದಿಲ್ಲ. ಕೊಡುವುದಿಲ್ಲ ಆದ್ರಿಂದ ಏನಾಯ್ತು, ಮಾತು ತಪ್ಪಿದಾಗ ಆಗಲಿಲ್ವಾ?
ಆಪತ್ತು ಕಾಲದಲ್ಲಿ ಬದುಕಿ ಬಿಟ್ಟ, ಬದುಕಿದ ನಂತರ ಆತನಿಗೆ ಕೊಡಬೇಕು ಹೇಳಿದ್ದನ್ನು ಕೊಡ್ಲಿಲ್ಲ, ಇದು ಅನ್ಯಾಯ ಆಯ್ತಲ್ಲ. ಕೃಷ್ಣ ಹೇಳ್ತಾನೆ, ಕೊಟ್ಟು ಎಂತ ಮಾಡ್ತೀರಿ ಅವನಿಗೆ, ಅನ್ಯಾಯಗಾರನಿಗೆ, ದರೋಡೆಗಾರನಿಗೆ, ಪಾಪಿಗೆ ದುಡ್ಡು ಕೊಡೋದ್ರಿಂದ ಲಾಭ ಏನಾಗುತ್ತೆ? ಇನ್ನಷ್ಟು ಸುಲಿಗೆ ಮಾಡಲಿಕ್ಕೆ ಅವನು ಒಳ್ಳೆ ಹರಿತವಾದ ಆಯುಧ ತಂದಾಗುತ್ತೆ. ಅಡ್ವಾನ್ಸ್ಡ್ ವಾಹನಗಳಿಂದ, ಅಡ್ವಾನ್ಸ್ ತಂತ್ರಗಾರಿಕೆಗಳಿಂದ ಅವು ಲೂಟಿ ಮಾಡಿ ಹೇಳಿಕೊಟ್ಟಾಗತ್ತೆ. ಅಂಥವರನ್ನು ಬಗ್ಗು ಬಡಿಯಬೇಕು. ಏ ಸುಳ್ಳು ಹೇಳಿದ ನೋಡಿ, ಕಿಡ್ನಿ ಮಾಡಿದ್ದ ಮಗುವಿಗೆ, ಮತ್ತೆ ಬಿಟ್ಟು ಕೊಟ್ರೆ 10 ಲಕ್ಷ ಕೊಡ್ತೇನಂದ, ಬಿಟ್ಟು ಕೊಟ್ಟಿದ್ದಾನೆ, 10 ಲಕ್ಷ ಕೊಡ್ಲೇ ಇಲ್ಲ. ಅನ್ಯಾಯ ಅವ ಪಾಪಿ ಇದ್ದಾನೆ, ಸುಳ್ಳು ಹೇಳಿದ್ದಾನೆ, ಹೇಳಿಕೊಂಡು ಅವನಿಗೆ ನಾನಕ ಆಗತ್ತೆ, ಅನರ್ಥ ಆಗತ್ತೆ ಅಂತ ಅವನ ಹೆದರಿ, ಅಯ್ಯೋ ಪಾಪ ಬರತ್ತೆ ಹೇಳಿ ಕೊಡ್ತಾನೇನು, ಕೊಡಬಾರದು ಅಂತಾನೆ ಕೃಷ್ಣ. ಪಾಪಿಯಭ್ಯೋ ಹಿ ದರಂ ದತ್ವ, ಪಾಪಿಯಭ್ಯೋ ಹಿ ದರಂ ದತ್ತಂ ದಾತಾರಮಿ ಪೀಡೆಯಿತು. ಅಂತ ಕೆಟ್ಟವರಿಗೆ ನೀವು ಕೊಟ್ರೆ ದುಡ್ಡು ಏನಾಗತ್ತೆ ಅಂದ್ರೆ, ಕೊಟ್ಟವನು ಪಾಪಿ ಆಗ್ತಾನೆ ಹೇಳ್ತಾನೆ ಕೃಷ್ಣ, ಕೊಡಬಾರದು ಅಂತ. ಅದರಿಂದ ಅದೇಶ ಕಾಲೇ ಪಾತ್ರೇ ಚ, ಕೃಷ್ಣ ಹೇಳಿದ ಅದನ್ನೇ, ಯೋಗ್ಯವಲ್ಲದ ದೇಶದಲ್ಲಿ, ಯೋಗ್ಯವಲ್ಲದ ಕಾಲದಲ್ಲಿ, ಯೋಗ್ಯವಲ್ಲದ ಜನರಿಗೆ ಅದನ್ನು ದಾನ ಕೊಟ್ಟರೆ ದಾನ ಅಂತಾರೆ. ಶಾಸ್ತ್ರವೂ ಹೇಳಲಿಲ್ಲ ದಾನ ಕೊಡ್ಲಿಕ್ಕೆ. ನೋಡಿ, ಕಳ್ಳನಿಗೆ ಅಥವಾ ಕೊಲೆಗಾರನಿಗೆ ನಾವು ಕತ್ತಿ ದಾನ ಮಾಡಿದಾಗ ಅವನಿಗೆ ಬೇಕಾಗ್ತದ್ರಿ, ಉಪಯೋಗ ಇದ್ದವ್ರಿಗೆ ಕೊಡಬೇಕು ಅಂತ ಪಾಠ ಶಾಸ್ತ್ರ ಇರುವುದು. ಅದರಿಂದ ಕತ್ತಿ ಯಾರಿಗೆ ಉಪಯೋಗ ಆಗ್ತದೆ? ಕೊಲೆಗಾರನಿಗೆ ಉಪಯೋಗ ಆಗ್ತದೆ. ಮನುಷ್ಯನನ್ನು ಕೊಲೆ ಮಾಡಿ ಅಡ್ಡದಾರಿಯಲ್ಲಿ ಕೂತು ರಾತ್ರಿ ಹೊತ್ತಿನಲ್ಲಿ ಕೈಕಾಲು ಮುರಿಯುವವನಿಗೆ ಕತ್ತಿ ಉಪಯೋಗ ಆಗುತ್ತೆ. ಹರಿತವಾದ ಕತ್ತಿ ಮನೆಯಲ್ಲಿದೆ, ಅದು ಹಿರಿಯರೆಲ್ಲ ಉಪಯೋಗ ಮಾಡಿಕೊಂಡು ಮನೆಯಲ್ಲಿ ತಂದಿದ್ದಾರಿತ್ತು, ನಮಗೆ ಬೇಕಾಗಿಲ್ಲ ಇವತ್ತು. ಹಾಗಾಗಿ ನಾನು ಯೋಗ್ಯ, ಅದರ ಯೋಗ್ಯತೆ ಯಾರಲ್ಲಿ ಉಂಟು ಅವನಿಗೆ, ಕಡಿಯೋವನಿಗೆ ಅದು ಬೇಕು ತಲವಾರ. ಆದ್ರಿಂದ ಕಡಿಯೋವನಿಗೆ ತಲವಾರು ದಾನ ಮಾಡ್ತಾ ಇದ್ದೇನೆ, ಉಪಯೋಗ ಆಯ್ತಾ? ಅವನು ಅದರಿಂದ ಇನ್ನೆಷ್ಟೆಲ್ಲ ಕಡಿತಾನೋ ಅಷ್ಟರ ಪಾಪಕ್ಕೆ ಇವ ಕಾರಣ ಆಗ್ತಾನೆ. ಅದರ ಪಾಪಕ್ಕೆ ಇವನು ಶೇರ್ ಹೋಲ್ಡರ್ ಆಗ್ತಾನೆ, ಬೇಕಾ ಕೇಳ್ತಾನೆ ಕೃಷ್ಣ. ಅದರಿಂದ ಪಾಪಿಗಳಿಗೆ ಕೊಡಬೇಡಿ, ಕೃಷ್ಣ ಅದನ್ನೇ ಹೇಳಿದ್ವಿ. ಅಯೋಗ್ಯನಿಗೆ ಕೊಡೋ ಮೂಲಕ, ಹುಡುಕನಿಗೆ ದುಡ್ಡು ಕೊಟ್ರೆ ಏನಾಗತ್ತೆ? ನಾನು ಎಲ್ಲರಿಗೆ ಎಂದು ಕೊಡೋದು, ಅವ್ರು ಏನ್ ಮಾಡ್ತಾರೆ ನಾನು ಕೇಳೋದಿಲ್ಲ. ದುಡ್ಡು ಕೊಡಬೇಕು 1,000 ಜನರಿಗೆ, 1,000 ಅಂತ ಇಟ್ಕೊಂಡಿದ್ದೇನೆ, ಅದು ತಪ್ಪು ಅಂತ. ಅವನದರಿಂದ ಕುಡಿದು ಅಮಲಿನಲ್ಲಿ ಯಾರನ್ನು ಮುಳುಗಿಸುವುದು, ಯಾರ ತಲೆಗೂ ಕಲ್ವಿಸಾಡೋದು, ಯಾವ ದೇವಸ್ಥಾನಕ್ಕೋ ಹೇಸಿಗೆ ಮಾಡೋದು ಮಾಡಿದರೆ ಅದರ ಪಾಪ ಯಾರಿಗೆ? ಆದ್ರಿಂದ ಯಾವ ಕಾಲಕ್ಕೂ ಕೊಡಬೇಡ ಅಂತ ಕೃಷ್ಣ. ಧರ್ಮ ಯಾವುದು, ಸತ್ಯ ಯಾವುದು, ದಾನ ಅಂದ ತಕ್ಷಣ, ಧರ್ಮ ಅಂದ ತಕ್ಷಣ, ಸತ್ಯ ಅಂತ ಹೇಳಿದ ತಕ್ಷಣ ತಿಳ್ಕೊಳ್ಬೇಡ. ಅದನ್ನ ತಸ್ಮಾತ್ ಧರ್ಮಾರ್ಥಂ ಅನೃತಂ ಉಕ್ತ್ವ ನಾನೃತವಾಗಿ ಭವೇತ್. ನೀನು ಧರ್ಮಕ್ಕಾಗಿ ಸುಳ್ಳು ಹೇಳಿದ್ರೆ ಏನ್ ತಪ್ಪಾಗುದಿಲ್ಲ. ದುಡ್ಡು ಕೊಡ್ತೇನೆ ಹೇಳಿ ಮಗುವನ್ನು ಬಿಡಿಸಿಕೊಂಡು ಹೋದ, ದುಡ್ಡು ಕೊಡ್ತೇನೆ ಹೇಳಿ ತಾನು ಬಚವಾಗಿ ಬಿಟ್ಟ. ನೋಡಿ ಪುಣ್ಯಕೋಟಿ ಕತೆ, ಪುಣ್ಯಕೋಟಿ ಕತೆ ಅಂದ್ರೆ ಅದು ಪುರಾಣದ್ದೇ ಕತೆ ಇರ್ಲಿ, ಅದು ಪುಣ್ಯಕೋಟಿ ಬರ್ಲಿಕ್ಕೂ ಅದರ ಹೆಸರು ನಂದೆ ಅಂತ. ನಂದದ್ದು ಏನ್ ಮಾಡಿತ್ತು? ಹುಲಿ ಹತ್ರ ಹೇಳಿ ಮತ್ತೆ ವಾಪಸ್ ಹೋಯ್ತು. ವಾಪಸ್ ಹೋಗು ಧರ್ಮ ಆಗುದಿಲ್ಲ ಅಂತ, ಹೋಗ್ಬೇಕಾಗಿಲ್ಲ, ಬದುಕಿ ಜೀವನ್ ಭದ್ರಾಯಿ ಭಷ್ಯತಿ. ನೋಡಿ ಅರ್ಜುನ ಹೇಳಿತ್ತು ಕ್ರೂರಿಗಳಿಗೆ, ನನ್ನ ಆ ಹುಲಿಗೆ ಬೇರೆ ಆಹಾರ ಸಿಗುತ್ತೆ, ಯಾರಿಲ್ಲ ಹೇಳಿದ್ದು. ಇನ್ನೊಂದು ಪ್ರಾಣಿಯನ್ನು ಸಾಧುವಲ್ಲದ, ಅದು ಕಾಡು ಪ್ರಾಣಿ, ಕಾಡು ಪ್ರಾಣಿ ಅಂತ ಇಲ್ಲಿ ನಾಡಿಗೆ ಉಪಯೋಗ ಆಗುವ ಪ್ರಾಣಿ ತಿನ್ಬೇಕೇನು? ಅದನ್ನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಾಗುದಿಲ್ಲ, ಸತ್ಯವೇ ನಮ್ಮ ನಾಯಿ ತಾಯಿ ತಂದೆ ಹೇಳಿಕೊಂಡು ಓಡಿ ಬರಬೇಕಾಗಿಲ್ಲ ಅಂತ. ಅಂದ್ರೆ ಕೃಷ್ಣನ ವ್ಯಾಖ್ಯೆಯೇ ಬೇರೆ, ಕೃಷ್ಣನ ಕಥೆಯ ವ್ಯವಸ್ಥೆ ಬೇರೆ. ಅಂದ ಧರ್ಮಕ್ಕೋಸ್ಕರ ಸುಳ್ಳು ಹೇಳುವುದರಿಂದ, ಧರ್ಮ ಅಂದ್ರೆ ದೇವರು ಹಿಂದೆ ಹೇಳಿ ಆಯ್ತು, ಧರಣಾರ್ಥಾಯ ಭೂತಾನಾಂ ಅಂತ. ಉದ್ಧಾರ ಆಗುವುದಾಗಿದ್ರೆ, ಪ್ರಭಾವ ಉಂಟು ಅಂತಾದ್ರೆ, ಹಿಂಸೆ ಆಗುವುದಿಲ್ಲ ಆಗಿದ್ರೆ ಯಾಕೆ ಸುಳ್ಳು ಹೇಳ್ಬಾರ ಅಂತ. ನನಗೆ ಬಹಳ ಚೆನ್ನವಾಗಿ ಅರ್ಥ ಆಯ್ತಾ? ಕೇಳಿಕೊಂಡು ಅರ್ಜುನನಿಗೆ ಹೇಳು, ತಿಳ್ಕೊಂಡ ಅದ್ರಲ್ಲಿ ನಾನು ಹೇಳಿದ್ರಲ್ಲಿ ನೀನೇನ್ ಮಾಡ್ಲಿಕ್ಕುಂಟು ಹೇಳು ಅಂತ ಹೇಳ್ತಾನೆ ಅರ್ಜುನಿಗೆ. ಅರ್ಜುನ ಹೇಳುತ್ತಾನೆ, ಎಂತ ಹೇಳಿದೆ, ಎಂತ ಹೇಳಿದೆ ಅಂತ. ಹೇಳಿಕೆ ಬಗ್ಗೆ ಅರ್ಥ ಆದ ಅರ್ಜುನನಿಗೆ ಬಹಳ ಚೆನ್ನಾಗಿ ಹೇಳ್ತಾನೆ. ಯಥಾ ಬ್ರೂಯಾತ್ ಮಹಾಪ್ರಾಜ್ಞ, ಯಥಾ ಬ್ರೂಯಾತ್ ಮಹಾಯಶ, ಸುಹೃದ್ ಬ್ರೂಯಾತ್ ಯಥಾ ಅಸ್ಮಾಕಂ ತಥೋಕ್ತ ವಚನಂತ್ವ. ಕೃಷ್ಣ ಒಬ್ಬ ಭಾರಿ ತಿಳಿದವ ಹೇಗೆ ಹೇಳುತ್ತಾನೆ, ಹಾಗೆ ತುಂಬಾ ತಿಳಿದು ಹೇಳಿದೀಯ ಹೇಳ್ತಾನೆ. ಒಳ್ಳೆ ಜ್ಞಾನದ ಊಟ ನನಗೆ ಸಿಕ್ಕಿತು. ಯಥಾಬ್ರೂಯಾತ್ ಮಹಾಯಶ, ಒಬ್ಬ ಒಳ್ಳೆ ಯಶಸ್ವಿಯಾದವ ನಡೆಸಿ ಅದರಲ್ಲಿ ಪಡೆದವ ಸಂಪತ್ತನ್ನು, ಹಾಗಾಗಿ ತಿಳಿದು ನಡೆಸಿ ಅದರಲ್ಲಿ ಎತ್ತರವನ್ನು ಗುರುತಿಸಿದವ.
ಮತ್ತೊಂದು ಪಾಠದಲ್ಲಿ ಯಥಾಬ್ರೂಯಾತ್ ಮಹಾಮತಿ ಹಿಂದುಂಟು, ಒಳ್ಳೆ ಬುದ್ಧಿಮಾಂತ ಹೇಳಿದ ಹಾಗೆ ಉಂಟು. ಮತ್ತೆ ಮಹಾಪ್ರಾಜ್ಞ ಅಂದ್ರೆ ಏನರ್ಥ? ಅದೇ ಅಲ್ವ, ಏನೋ ಅರ್ಥಪಟ್ಟು ಬೇರೆ ಶಬ್ದ ಇದೆ ಅಂತ ಹೇಳಿ ಮಾಡಬೇಕು ಇರ್ಲಿ. ಮತ್ತೆ ಹೀಗೊಂದು ಪಾಠ ಇದ್ರೆ ಈಗ ಅರ್ಥ, ಹೀಗೊಂದು ಪಾಠ ಇದ್ರೆ ಈಗ ಅರ್ಥ ಅಂತ ಮತ್ತೆ ವ್ಯಾಖ್ಯಾನ ಮಾಡ್ಬೇಕಾಗುತ್ತೆ. ಭಾರತದಲ್ಲಿ ಎರಡು ಪಾಠ ಇಲ್ಲ ರೀ, ನಮ್ ಸಿಗಲಿಲ್ಲ, ದುರ್ದೈವ ನಿಶ್ಚಯ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನು ಬೇಕಾದ್ರೆ ಹೇಳಿಕೊಳ್ಳುವ. ಮತ್ತೆ ವೇದವ್ಯಾಸರು ಅಲ್ಲಿ ಎರಡು ಜನರಿಂದ ಬರಿಸಿದ್ದು ಇಲ್ಲ, ಅವ್ರು ಬರೆಯುವುದು ಅಲ್ಲ, ಬರಿಸಿದ್ದು ಅಲ್ಲ, ಈ ಲೋಕಕ್ಕೆ ಕೊಟ್ಟೋಗಿದ್ದಾರೆ ವೈಶಂಪಾಯನರ ಮೂಲಕ. ವೈಶಂಪಾಯನರಿಂದ ಕೇಳಿಕೊಂಡು ಮುಂದೆ ವೈಶಂಪಾಯನ ನಂತರದಲ್ಲಿ ಉಗ್ರಶ್ರವಸ್ಸೆ ಹೇಳಿದ್ದು, ಮತ್ತೆ ನೈಮಿಷಾರಣ್ಯದಲ್ಲಿ ಅಲ್ಲಿಂದ ಮತ್ತೆ ಯಾರು ಹೇಳಿಕೊಂಡು ಬಂದಿದ್ದಾರೆ ಅಂತ ದಾಖಲೆಯಲ್ಲಿ ಯಾರು ಬರೆದಿಟ್ರು ಅಂತ ಹೇಳಿ, ಹಾಗಾಗಿ ಬರ್ಕೊಳ್ಳುವಾಗ ಹೇಳಿಕೊಳ್ಳುವಾಗ ತಪ್ಪಾಗಿರುತ್ತೆ. ಏನು ಕೃಷ್ಣಲ್ಲನೇ ಹೇಳ್ತಾನೆ, ಅರ್ಜುನ ನೀನು ಬಹಳ ಚಂದ ಹೇಳಿದ್ದೆ, ತುಂಬಾ ಯಶಸ್ವಿಯಾಗಿ ಕರ್ಮ ಮಾಡುವಂತೆ ನನಗೆ ನಿನ್ನ ಮಾತು ತಿಳಿಸಿ ಕೊಟ್ಟಿತು. ನೀನು ಒಳ್ಳೆ ಗೆಳೆಯ, ನಮ್ಮ ಹಾರದ ಅಭಿಪ್ರಾಯಗಳನ್ನು ತಿಳಿದವ, ಬಹಳ ಚೆನ್ನಾಗಿ ನಮಗೆ ಹೇಗೆ ಹೇಳಬೇಕಾಗಿ ಹೇಳಿಕೊಟ್ಟೆ, ಹಾಗಾಗಿ ನೀನು ಚಂದ ಮಾತಾಡಿದ್ದೆ, ತಿಳಿಸಿಕೊಟ್ಟಿದ್ದೆ ಅಂತ ಹೇಳತ್ತ. ನೀನ್ ನಮಗೆ ಭಗವಾನ್ ಮಾತೃ ಸಮಾಹ ಸುಮಾಕ್, ಭಗವಾನ್ ಪಿತೃ ಸಮೋಪಿಚ್ಛ, ನೀನ್ ನನಗೆ ನಮಗೆ ಎಲ್ಲ ತಂದೆಯಾಗಿ, ನೀವೆಲ್ಲ ನನಗೆ ತಾಯಿಯಾಗಿ, ಆಪತ್ತುಗಳಲ್ಲಿ ರಕ್ಷಣೆ ಮಾಡುವವ, ಹೇಳಿಕೊಡುವವ, ತಿಳಿಸಿಬಿಡುವವ, ಉದ್ಧಾರ ನಡೆಸುವವ, ಹಾಗಾಗಿ ನೀನು ನಮಗೆ ಎಲ್ಲ ರೀತಿಯ ಬಂಧು, ಅತ್ಯಂತ ಹತ್ತಿರದ ನಮ್ಮನೆಯವ ನೀನು, ನೀನೇ ನಮಗೆ ಗತಿಷ್ಠ ಪರಮಂ ಕೃಷ್ಣ ತ್ವಮೇವಚ ಪರಾಯ. ನಿನ್ನನ್ನಲ್ಲದೆ ಆ ಥರ ನಾವು ಯಾರನ್ನು ಮಾಡ್ತೇವೆ, ಉತ್ತಮವಾದ ನಮಗೆಲ್ಲರಿಗೂ ಹೊಂದಬೇಕಾದ ವ್ಯಕ್ತಿ ನೀನೇ. ಕಾಲಿಡಿಬೇಕಾದರೂ, ಕೇಳಿಕೊಳ್ಳಬೇಕಾದರೂ, ಮೆಚ್ಚಿಸಬೇಕಾದರೂ, ಅರ್ಚಿಸಬೇಕಾದರೂ ನೀನಲ್ಲದೆ ಇನ್ಯಾರಿದ್ದಾರೆ? ಹಾಗೆ ಬಹಳ ಚಂದವಾಗಿ ಕೃಷ್ಣ ಪರಮೋಚ್ಚ ದೈವ ಅನ್ನುವ ಅಭಿಪ್ರಾಯವನ್ನು ತನ್ನ ಈ ದುಡುಕುತನದಲ್ಲಿ ಕಂಡುಕೊಂಡ ಅರ್ಜುನ, ಇದೇ ಬೇಕಿತ್ತಂತೆ ಕೃಷ್ಣನಿಗೆ. ಅರ್ಜುನನ್ ಒಂದು ರೀತಿಯ ಸೊಕ್ಕು ಇತ್ತು, ಕೊನೆ ಗೊತ್ತಾಗುವ ಸಂಗತಿಗಳೆಲ್ಲ, ಹಾಗಾಗಿ ಅದನ್ನು ಬಗ್ಗಿಸಬೇಕಿತ್ತು. ಮತ್ತೆ ಕೃಷ್ಣ ಅಂದ್ರೆ ಸಾಮಾನ್ಯ ಸಾರಥಿ ಅಂತ ಆಗ್ತಿತ್ತು, ಇಲ್ಲ ಹಿರಿದೈವ ಕೂತಿದ್ದಾನೆ, ಬಾಳು ನಡೆಸ್ತಾ ಇದ್ದಾನೆ, ಗುಂಡಿ ಬೀಳದಂತೆ ಗಾಡಿ ಎತ್ತಿದ್ದಾನೆ ಅನ್ನೋದೆಲ್ಲ ಅರ್ಥ ಆಗ್ಬೇಕು ಅವನಿಗೆ. ಮೊದಲ ದಿನ ಪಾಠ ಆಗಿತ್ತು ಗೀತೆದ್ದು, ಈಗ 17 ದಿನ ಆಗ್ತಾ ಇದೆ ಹೋರಾಟ, ದಂಗಳದಲ್ಲಿ ಯುದ್ಧದ ಅಮಲಿನಲ್ಲಿ ಕಾವಿನಲ್ಲಿ ಕ್ಷಾತ್ರ ತೇಜಸ್ಸು ನುಗ್ಗುವುದು ಮುಖ್ಯ, ಮುನ್ನುಗ್ಗುವುದು ಮುಖ್ಯ, ಮೊದಲು ಹೋಗುವುದು ಮುಖ್ಯ, ಮತ್ತು ಹೋಗ್ತದೆ ಯಾವತ್ತೂ ಆಗಿ ಕಾಡಿನೊಳಗೆ ಕಾಲಿಡುವುದು ಮೊದಲು ಹೆದರಿಕೆ, ಒಳಗೆ ಹೋದ ನಂತರ ಅದು ದಾರಿ ಹೋಗ್ತದೆ, ತೋರಿಸ್ತದೆ, ಹೊರಗೆ ಬರುವವರೆಗೆ ಆಗ್ತದೆ, ಆಗ ಧೈರ್ಯವೂ ಇರ್ತದೆ, ದೇವರು ಬರ್ತಾ. ನಾವು ಯಾರಾದ್ರೂ ಬರಲಿ ಅಂತ ಕೂತ್ರೆ ಒಳಗೆ ಹೋಗ್ಲಿಕ್ಕಿಲ್ಲ, ಮೊದಲ ಹೆಜ್ಜೆ ಒಳಗೆ ಹೋಯ್ತಾ ಮತ್ತೆ ಆತ್ಮಧೈರ್ಯ ಪರಮಾತ್ಮ ಧೈರ್ಯ ಎರಡೊಟ್ಟಾಗತ್ತೆ. ಎಲ್ಲ ಕೆಲಸಕ್ಕೂ ಆಗಿ ಮೊದಲಕ್ಷರ ಬರೀರಿ, ಕೊನೆಗೆರೆ ತನ್ನಷ್ಟೇ ಮೂಡಿಬಿಡುತ್ತೆ ಅಂತ ಅದನ್ನೇ ಕೃಷ್ಣ ಬಹಳ ಚಂದವಾಗಿ ಹೇಳಿದ್ದ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ದೇವರ ಸೇವೆ ಮಾಡ್ಲಿಕ್ಕೆ ಇಷ್ಟಪಡು, ಮಾಡ್ಲಿಕ್ಕೆ ಶುರು ಮಾಡು, ದೇವರ ಲೋಕಕ್ಕೆ ಹೋಗುವವರೆಗೂ ಆಗುತ್ತೆ ಅಂತಾನೆ ದೇವರು. ಇದರ ಗತಿ ಎಲ್ಲಿಗೆ? ಶುರು ಮಾಡಿದ್ದರ ಕತೆ ಏನು? ದೇವರ ಸೇವೆ ಮಾಡಲು ಶುರು ಮಾಡಿದ, ಸರಿ, ಜಪ ಮಾಡ್ಲಿಕ್ಕೋ, ಅನುಷ್ಠಾನಕ್ಕೋ, ತಪಸ್ಸಿಗೋ, ಓದ್ಲಿಕ್ಕೋ, ಅಧ್ಯಯನಕ್ಕೋ, ಬರೀಲಿಕ್ಕೋ, ತಿಳಿಸ್ಲಿಕ್ಕೋ, ತಿಳಿಲಿಕ್ಕೋ ಶುರು ಮಾಡಿದ. ಅದ್ರ ಕೊನೆಯಲ್ಲಿ ಕೇಳಿದ್ರೆ ರಿಸಲ್ಟ್, ಫಲ ಏನು ಕೇಳಿದ್ರೆ? ದೇವರನ್ನು ಮುಟ್ಟುವುದೇ ಅಲ್ವಾ, ದೇವರನ್ನು ಕಾಣುವುದೇ ಅಲ್ವಾ, ದೇವರನ್ನು ಪಡೆಯುವುದೇ ಅಲ್ವಾ? ಎಲ್ಲಕ್ಕೂ ಗತಿ ಒಂದೇ ಅಲ್ವಾ? ಮುಕ್ತಾನಾಂ ಪರಮಾಗತಿ ಹಿಂತ ಮೋಕ್ಷ. ಮೋಕ್ಷ ಅಂದ್ರೇನು? ದೇವರು ಕೊಡುವ ಆನಂದದಲ್ಲಿ ಇರುವುದು ತಾನೆ ಮುಕ್ತಿ. ಇತ್ತು ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ, ನೈಜವಾಗಿರುವುದು ನಿತ್ಯದ ಆನಂದದಲ್ಲಿ ನೆಲೆಗೊಳ್ಳುವುದು. ಹಾಗಾಗಿ ಕೃಷ್ಣ ಹೇಳ್ತಾನೆ, ಶುರು ಮಾಡು, ಕಡೆ ಆಗತ್ತೆ, ಕಡೆ ದೇವರ ಪಡೆ ಅದೇ ಸಿಗತ್ತೆ. ಹೀಗೆ ಅರ್ಜುನ ಬಹಳ ಚಂದವಾಗಿ, ಕೃಷ್ಣ ನೀನೇ ಕರ್ಕೊಂಡು ಹೋಗುವ, ನೀನೇ ಮಾತು ಹೇಗೆ ನಡೆಸಬೇಕು, ಹೇಗೆ ನುಡಿಬೇಕು, ಹೇಗೆ ಇರಬೇಕು ಅಂತ ಹೇಳುವವ,
ನೀನೇ ಕೊನೆಗೆ ಗಮ್ಯ ಪಡಿಬೇಕಾದ್ದು ನಿನ್ನನ್ನೇ ನಾನು ಕೊನೆಗೆ. ಹಾಗಾಗಿ ಇಲ್ಲಿ ನಾನೊಂದೊಮ್ಮೆ ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುತ್ತೇನೋ ಬೀಳಿಸಿಕೊಳ್ಳುತ್ತೇನೋ? ಇದರಿಂದ ಏನು ಲಾಭ ಅಂದ್ರೆ, ನಾನು ಸತ್ಯಪ್ರತಿಜ್ಞನಾಗಿ ದೇವರನ್ನು ಸೇರುವುದು, ನಾನು ಪ್ರತಿಜ್ಞೆ ಸುಳ್ಳು ಮಾಡಿಕೊಂಡು ಪಾಪಿಯಾಗುವುದು, ಅನರ್ಥವನ್ನು ಪಡೆಯುವುದು, ದೇವರ ಆಚೆಗೆ ಹೋಗುವುದು, ನಾನು ಧರ್ಮವನ್ನು ನಡೆಸಿ ಉದ್ಧಾರನಾಗುವುದು, ನಾನು ಧರ್ಮ ತೊರೆಯುವ ಮೂಲಕ ಅಧೋಗತಿಯನ್ನು ಪಡೆಯುವುದು, ದೇವರ ಅನುಗ್ರಹಕ್ಕೆ ಪಾತ್ರನಾಗದೇ ಇರುವುದು. ಇಷ್ಟೇ ತಾನೆ ಪುಣ್ಯ ಪಾಪ ಧರ್ಮ ಅಧರ್ಮ ಇವೆಲ್ಲ ದೇವರ ಹತ್ತಿರ ಬರುವುದು, ದೇವರನ್ನು ದೂರ ಮಾಡುವುದು. ಎಲ್ಲ ಸ್ಮೃತಿಗಳ ಒಟ್ಟಂದದ ಅಭಿಪ್ರಾಯ ಅಂತ ಹೇಳಿ ಭಾರತವೇ ಹೇಳಿಕೊಂಡದ್ದನ್ನು ಆಚಾರ್ಯ ಮದ್ದರು ಎತ್ತಿ ಹೇಳಿದ ಗೆರೆ ನೆನಪಿರಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯನ ಜಾದುದಿತು ಸರ್ವೇ ವಿಧಿ ನಿಷೇಧಾಸ್ತಿ ಏತೆಯೋರು ಇವ ಕಿಂಕರಾಹ ಅಂತ. ಮಾಡು ಬಿಡು ಹಿಂಸೆ ಅಹಿಂಸೆ ಧರ್ಮ ಸತ್ಯ ನ್ಯಾಯ ಅನೃತ ಇವೆಲ್ಲ ಎಲ್ಲಿ ಬಂದಿದೆ ಹೇಳಿದರೆ, ದೇವರ ನೆನಪು ಕೊಡುತ್ತೋ ಅದು ಮಾಡು, ದೇವರನ್ನು ಮರೆತು ಬಿಡಿಸ್ತೋ ಅದು ಬಿಡು. ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದು ವಿಧಿ ಯಾವುದು ನಿಷೇಧ, ಯಾವುದು ಬೇಕು ಯಾವುದು ಬೇಡ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ನ್ಯಾಯ ಯಾವುದು ಅನ್ಯಾಯ ಎಲ್ಲ ಹೇಳಲಿಕ್ಕೆ ಒಂದು ಮಾರ್ಗ ಪ್ರಮಾಣ ಧರ್ಮ ಅಳತೆ ಕೋಲು ಮಾನದಂಡ ಏನು ಕೇಳಿದರೆ, ದೇವರ ನೆನಪು ಮತ್ತೆ ಮರೆವು. ಇಷ್ಟೇ ಹೇಳಿದ್ದು. ಕೊನೆಗಾಗುವುದು ದೇವರಲ್ಲಿಗೆ ತಾನೆ. ಹಾಗಾಗಿ ಭಗವಂತನ ಇಷ್ಟ ಆಗುವಂತೆ ಇರಬೇಕೆನ್ನುವ ನೆಲೆಯಲ್ಲಿ ಕೃಷ್ಣ ಬಹಳ ಚಂದ ಮಾತಾಡಿದ್ದು ನೋಡಿ ಅರ್ಜುನ ಹೇಳ್ತಾನೆ. ಕೃಷ್ಣ ನೀನೇ ಅಲ್ಲ ಕೃಷ್ಣ, ನಿನಗೇನು ಗೊತ್ತಿಲ್ಲದ್ದೊಂದುಂಟ ಕೇಳ್ತಾನೆ. ಬಹಳ ಚೆನ್ನಾಗಿ ಕೇಳ್ತಾನೆ. ನಿನಗೊಂದು ತಿಳಿಯದಿಲ್ಲದೆ ಇರುವುದೊಂದೊಂದು ಇಲ್ಲವೇ ಇಲ್ಲ ಕೃಷ್ಣ, ನೀನೆಲ್ಲ ತಿಳ್ಕೊಂಡವ, ನೀನು ಪೂರ ಅರಿತವನು. ನೀನು ಭವಾನ್ ನೀನಲ್ಲದೆ ಇನ್ಯಾರು ನನಗೆ. ನಹಿತೇ ತ್ರಿಶು ಲೋಕೇಶು ವಿದ್ಯತೆ ಅವಿದಿತಂ ಕ್ವಚಿತ್. ಹೀಗೆ ಎಲ್ಲ ಲೋಕದಲ್ಲಿ ಹುಡುಕೊಂಡು ಹೋದ್ರೆ ಎಲ್ಲರ ವಿಷಯವೂ ನಿನಗೆ ಗೊತ್ತಿದೆ, ಎಲ್ಲ ಸಂಗತಿಗಳು ನಿನಗೆ ಗೊತ್ತಿದೆ. ತಸ್ಮಾತ್ ಭವಾನ್ ಪರಂ ಧರ್ಮಂ ವೇದ ಸರ್ವಂ ಯಥಾ ತಥಂ. ನೀನೇ ಪರಮ ಧರ್ಮ ಕೃಷ್ಣ, ಎಲ್ಲ ನೀನೇ ಅರಿತಿದ್ದೀಯ, ನೀನೇ ತಿಳಿದಿದ್ದ ಸಂಗತಿ ಇಲ್ಲ. ಹಾಗೆ ಸರ್ವಜ್ಞತಮನಾದ ನೀನು, ನೀನು ಹೇಳಿದ್ದನ್ನು ನಾನು ನಡೆಸುವುದು ಅಂದ್ರೆ ಆ ಶಾಸ್ತ್ರ ದಾರಿಯಲ್ಲಿ ಬಿದ್ದೋದನ್ನು ನಾನು ಮತ್ತೆ ಸರಿಯಾಗಿ ನಿಲ್ಲುವುದೊಂದು ಅರ್ಥ ತಾನೇ ಅಲ್ವಾ ಕೃಷ್ಣ? ನನ್ಗೊತ್ತಾಯ್ತು. ಅವಧ್ಯಂ ಪಾಂಡವಂ ಮನ್ನಿ, ಧರ್ಮರಾಜನನ್ನು ಕೊಲ್ಲಬಾರದು ಅಂತ ತಿಳ್ಕೊಳ್ತೇನೆ, ಅವನನ್ನು ನಾನು ಸಾಯಿಸುವುದು, ನನ್ನ ಪ್ರತಿಜ್ಞೆ ವ್ಯಾಪ್ತಿಯಲ್ಲಿ ಅದು ತಪ್ಪಿದೆ ಅಂತ ಅರ್ಥ ಆಗಿದೆ ಅಂತ. ನಾನು ಪ್ರತಿಜ್ಞೆ ಮಾಡಿದ್ದೇನೆ ಎಂದು ಮತ್ತೆ ಹೇಳಿಕೊಳ್ತಾನೆ. ಪ್ರತಿಜ್ಞೆ ತನ್ನದು ಇನ್ನೊಬ್ಬರಿಗೆ ಕೊಟ್ರೆ ಗಾಂಡೀವ ಕೊಡು ಹೇಳಿದ್ರೆ ಸಾಯಿಸ್ತೇನೆ ಅಂತ. ಭೀಮಸೇನನ್ನು ಪ್ರತಿಜ್ಞೆ ಮಾಡಿದ್ದಾನೆ, ತುಬರಕ ಅಂತ ಕರೆದ್ರೆ ಸಾಯಿಸ್ತೇನೆ ಅಂತ. ಅದು ಯಾಕೆ ಭೀಮಸೇನನ ಬಗ್ಗೆ ಹೇಳಿದ ಈಗ ಅಂತ ಮತ್ತೆ ನೋಡುವ. ತುಬರಕ ಅಂತ ಕರೆದ್ರೆ ಸಾಯಿಸ್ತೇನೆ ಅಂದ್ರೆ ಸಾಯಿಸಬಾರದು ಅಂತ ಅರ್ಥ ಆಗುತ್ತೆ. ಮತ್ತೆ ಅವನನ್ನು ಕೊಲ್ಲಬೇಕು, ಕರ್ಣನನ್ನು ಕೊಲ್ಲಬೇಕೆನ್ನುವುದು ಅವನ ವಿಷಯದಿಂದಲೂ ಆಯ್ತು. ತುಬರಕ ಹೇಳಿದನು ಸಾಯಿಸ್ತೇನೆ ಹೇಳಿದ್ದು ಭೀಮಸೇನ. ನನ್ನ ಪ್ರತಿಜ್ಞೆಗೆ ಉಳಿಬೇಕು ಕೃಷ್ಣ, ನಾನು ಸತ್ಯ ಪ್ರತಿಜ್ಞನಾಗಬೇಕು. ಅಣ್ಣನನ್ನು ಕೊಲ್ಲುವುದಿಲ್ಲ, ಅಣ್ಣನನ್ನು ಕೊಲ್ಲಬಾರದು. ಇದು ಎರಡು ಹೇಗಾಗ್ತದೆ ಗೊತ್ತಿಲ್ಲ ಕೃಷ್ಣ. ಮತ್ತೆ ಹೇಳ್ತಾನೆ ನೀನೇ ಬ್ರೂಹಿ ಕಿಂಚಿದ ಅನುಗ್ರಹ, ಏನಾದ್ರೂ ಅನುಗ್ರಹ ಅಣ್ಣನಿಗೆನ್ ಹೇಳು, ನನ್ನ ಪ್ರತಿಜ್ಞೆ ಆಗ್ಬೇಕು. ಆದ್ರೆ ಅಣ್ಣ ಕೊಲ್ಲುದಿಲ್ಲ, ಹೀಗೊಂದು ಮಾಡಲಿಕ್ಕೆ ಉಂಟೇನು ತಿಳಿಸು ಅನ್ನುವ ಮೂಲಕ ಮತ್ತೆ ಕೃಷ್ಣನಲ್ಲೇ ತನ್ನ ಅಳಲು ತೋಡಿಕೊಳ್ಳುತ್ತಾನೆ, ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ, ತನ್ನ ಮನದ ಅಭಿಪ್ರಾಯವನ್ನು ಬಿತ್ತರಿಸ್ತಾನೆ. ನಾನು ಸಾಯಿಸುವುದಿಲ್ಲ, ಕೊಲ್ಲುವುದಿಲ್ಲ, ಹೊಡೆಯುವುದಿಲ್ಲ, ಹಾಗೆಯೇ ನನ್ನ ಪ್ರತಿಜ್ಞೆ ಆಗ್ಬೇಕು. ಕೃಷ್ಣ ಹೇಳಿದ, ಧರ್ಮರಾಜ ಹೇಳಿದ ಹೌದು, ಯಾಕೆ ಹೇಳಿದ್ದ, ಹೇಗೆ ಹೇಳಿದ ಅಂದ್ರೆ ಈ ಒಂದು ರೀತಿಯ ಬಿಡಿಸುವಿಕೆ ಬಹಳ ಚೆನ್ನಾಗಿದೆ. ತುಂಬಾ ಕಡೆ ಪುರಾಣಗಳಲ್ಲೆಲ್ಲ ಇದು ತುಂಬಾ ಜಾಗಗಳಿವೆ. ಆಚಾರ್ಯ ಮದ್ದೂರಂದು ತುಂಬಾ ನಿರ್ಣಯವನ್ನು ಕೊಟ್ಟ ಸಂಗತಿಗಳಿವೆ. ಆ ಹಿನ್ನೆಲೆಯಲ್ಲಿ ತುಂಬಾ ಅರ್ಥ ಆಗುತ್ತೆ ಆ ಲೆಕ್ಕದಲ್ಲಿ. ಶಾಸ್ತ್ರಗಳು ಎಷ್ಟೋ ಸರ್ತಿ ಏನೇನೋ ಕೂಗುವವರು ಇರ್ತಾರೆ. ಪುರಾಣಗಳಲ್ಲಿ ತುಂಬಾ ಜನರು ಬೊಬ್ಬಿಟ್ಟುಕೊಂಡದ್ದು, ರೇಗಿಸಿಕೊಂಡದ್ದು, ರೇಗಾಡಿದ್ದು, ಕೂಗಿದ್ದು ಎಲ್ಲ ಇವೆ. ಅದಕ್ಕೊಂದು ಅರ್ಥ ಬೇಡುವ. ದೇವರೇ ನೀನಿದ್ದು ಹೀಗೆ ಮಾಡಿದಿ ಕೇಳಿಕೊಂಡು ದೇವರನ್ನು ಎಷ್ಟೋ ಜನ ತರಾಟೆಗೆ ತರ್ತಾರೆ. ಬಾರಿ ಬಾರಿ ಹೆಸರಿನಲ್ಲಿ ದೇವರನ್ನು ಎಳಿತಾರೆ ಎಲ್ಲದಕ್ಕೂ. ಸಂಕಟ ಜಾಸ್ತಿ ಆದಾಗ ನೀನಿದ ನೋಡುವವ, ನೋಡ್ಬೇಕು ಮಾಡಿದೆ, ಇದು ತಪ್ಪು ನಿನ್ನದು ಹೇಳ್ತಾನೆ. ಪೂರ್ವಾಪರ ಮೃತ್ಯು ಆದಾಗ ಪುರಾಣ ಪುಟಗಳಲ್ಲಿ ತುಂಬಾ ಜನ ಮಾತಾಡಿದ್ದುಂಟು.
ಅವರ ಮಗ ಸತ್ತಾಗ, ಅವರ ಮಕ್ಕಳು ಸತ್ತಾಗ, ಈಗ ತಾನೆ ಅಭಿಮನ್ಯು ಸತ್ತ, ಅರ್ಜುನ ಗೋಗರೆದ, ಅದಕ್ಕಿಂತ ಜಾಸ್ತಿ ಅಭಿಮನ್ಯನ ತಾಯಿ, ಅವನ ಹೆಂಡತಿ, ಅವರೆಲ್ಲ ಸ್ತ್ರೀ ಪರಿವಾರದವರು. ಕೃಷ್ಣಲ್ಲಿ ಹೋಗಿದ್ದ, ಸಮಾಧಾನ ಮಾಡಿ ಬಂದಿದ್ದ, ಆಗ ಕೂಕೊಂಡಿದ್ದಾರೆ, ಎರಡು ರೀತಿಯಿಂದ ಕೂಕೊಂಡಿದ್ದಾರೆ. ನಾವೆಲ್ಲ ಬದುಕಿದ್ದು ನೀನು ಸತ್ತೆ, ಯಾಕಿದು ದೇವರಿಗೆ ಹೀಗಾಯ್ತು ಮನಸ್ಸು, ಅವನು ಕೆಟ್ಟನೋ ದೇವರು ಕೆಟ್ಟನ, ಕಣ್ಣೆದುರು ಮಕ್ಕಳನ್ನು ಸಾಯಿಸ್ತಾ ದೊಡ್ಡವರನ್ನು ಬದುಕಿಸ್ತಾ ಆಟವನ್ನು ನೋಡ್ಲಿಕ್ಕೆ ಅವರನ್ನು ಬಿಡುತ್ತಾ, ದೇವರು ಮಾಡಿ ತಪ್ಪ ಅಂತಾಗುತ್ತೆ. ಆಗ ದುಃಖದಲ್ಲಿ ಹೇಳುವಾಗ, ವ್ಯಸನದಲ್ಲಿ ಆಡಿದಾಗ ಮಾತಿಗೆಲ್ಲ ಶಾಬ್ದಿಕವಾದ ಅರ್ಥ ಇಲ್ಲ ಅಂತಾರೆ. ಇದು ಗುರುತಿಸಬೇಕಾದ ವಿಷಯ. ಅದಕ್ಕೊಂದು ಪ್ರಮಾಣಗಳಿವೆ, ವ್ಯವಸ್ಥೆ ಇದೆ. ಅದನ್ನ ಅದೇ ಒಂದು ಪರಿಸ್ಥಿತಿಯನ್ನು ಇವತ್ತು ಅರ್ಜುನನ ಸಂದರ್ಭದಲ್ಲಿ ಧರ್ಮರಾಜ ನೋವುಂಡಿದ್ದಾನೆ, ರಣಾಂಗಣದಲ್ಲಿ ಪೆಡತು ಬಂದಿದ್ದಾನೆ. ಮೊನ್ನೆ ತಾನೇ ಕೃಷ್ಣ ಹೇಳಿದ, ಆಗ ತಾನೇ ಕೃಷ್ಣ ತಿಳಿಸಿದ್ದ, ಇವರ ಪರಿಸ್ಥಿತಿ ನೋಡಿ ಈಗ ಅಂತ. ಉಪವಾಸ ಕೃಶಃ ಅಂತಾನೆ ರಾಜ, ತಿನ್ನದೆ ಸರಿಯಾಗಿ ತಿನ್ನದೆ. ಅದೇ ಉಡುಪಿಯವರು ಭಾರಿ ಜೋರಾಗಿ ಊಟ ಹಾಕ್ತಾ ಇದ್ರು ಅಂದ್ರೆ ನೆಗಾಡ್ಲಿಕ್ಕೆ ಬರುತ್ತದೆ. ಈ ಗೆರೆಗಳನ್ನು ನೋಡುವಾಗೆಲ್ಲ ದೊಡ್ಡ ಪ್ರಚಾರ ಮಾಡಿದ್ದಾರೆ. ಹೋರಾಟದಂಗಳದಲ್ಲಿ ಉಡುಪಿಯ ರಾಜನಿಗೆ ಊಟದ ವ್ಯವಸ್ಥೆ ಕೊಟ್ಟಿದ್ದ ಕೃಷ್ಣ ವ್ಯವಸ್ಥೆ ಅಂತ, ಭಾರಿ ದೊಡ್ಡ ಮಟ್ಟಿನಲ್ಲಿ ಊಟ ಆಗ್ತಿದ್ದ ಅಂತ. ಎಂಥದ್ದು ಏನಿಲ್ಲ ರೀ, ಹೇಸಿಗೆ ಸುಳ್ಳು ಹೇಳುವವರೇ ಜಾಸ್ತಿ, ಅದರ ಪ್ರಸಾರಕರೇ ಹೆಚ್ಚು. ನಮ್ಮ ಮಾಧ್ಯಮಗಳನ್ನೆಲ್ಲ ಒಳ್ಳೆಯದಕ್ಕೆ ಬಳಸುವವರಿಗಿಂತ ಕೆಟ್ಟದ್ದಕ್ಕೆ ಬಳಸುವವರೇ ಹೆಚ್ಚು ಎಕ್ಸ್ಪರ್ಟ್ಸ್ಗಳಿರ್ತಾರೆ. ಅವರಿಗೆಲ್ಲ ಇವರೆಲ್ಲ ದಕ್ಷಿಣೆ ದಾನ ಊಟ ಎಲ್ಲ ಹಾಕಿ ಅವರನ್ನು ಎಬ್ಬಿಸ್ತಾ ಇರ್ತಾರೆ ಗಾಳಿ ಹಾಕಿ, ಇರ್ಲಿ ಬಿಡಿ. ಹಾಗಾಗಿ ಇವ ಧರ್ಮರಾಜನನ್ನು ಬಹಳ ಕಷ್ಟದಲ್ಲಿದ್ದಾನೆ, ಉಪವಾಸದ ಕೃಷಿ ಇದ್ದಾನೆ. ಹೋರಾಟ ಮಾಡುವಾಗ ಅವನಲ್ಲಿ ಕ್ಷಾತ್ರ ತೇಜಸ್ವಿಯನ್ನು ಕೆಲಸ ಮಾಡ್ತಾ ಇಲ್ಲ. ಅವನ ಆತ್ಮಬಲ ಏನುಂಟು, ದೇವರ ಬಲ ಏನುಂಟು, ಅದರಲ್ಲಿ ಹೋರಾಡ್ತಾ ಇದ್ದಾನೆ ಅಂತ. ಸಮ ಪೆಟ್ಟು ತಿಂದಿದ್ದಾನೆ, ತುಂಬಾ ಕಾಸಿ ಒಳಗಿದ್ದಾನೆ, ಅನೇಕ ಕಾಲದ ನಿರೀಕ್ಷೆಯಲ್ಲಿ ಕರ್ಣನ ಸಾವನ್ನು ನೋಡ್ತಾನೆ, ಲೆಕ್ಕ ಹಾಕ್ತಾ ಇದ್ದಾನೆ. ಆಯ್ತು ಅಂತ ತಿಳ್ಕೊಂಡು ಆಗದೆ ಇದ್ದದ್ದು ನೋಡಿ ಪರಿತಪಿಸಿ ಕೂಗಿದ್ದಾನೆ. ದುಃಖಾನ್ವಿತೇನೇದ ಮಯುಕ್ತ ರೂಪ, ಬಹಳ ಒಳಗಿನ ಸಂಕಟಪಟ್ಟು ಹೇಳಿದ ಧರ್ಮರಾಜನ ಗೆರೆ ಅಲ್ವಾ ಅದು, ಗಾಂಡೀವ ಕೊಡು ಹೇಳಿದ್ದು. ಅದಕ್ಕೇನು ಅಷ್ಟೇ ಇಲ್ಲ ಅರ್ಥ ಉಂಟ, ಅವ್ರ ಉದ್ದೇಶಪೂರ್ವಕ ಹೇಳಿದ್ನ. ತುಂಬಾ ಸಂಕಟಪಟ್ಟ ಕೂಡ ಅರ್ಜುನ, ನೀನು ಗಾಂಡೀವ ಕೃಷ್ಣನಿಗೆ ನೀನೇ ಸಾರಥಿ ಮಾಡು, ಅವನ ಅದು ಹೊಡಿತ ಮಾಡಿ ಚೆನ್ನಾಗಿತ್ತು. ಇದಕ್ಕೆ ಒಂದು ಕಾರಣ ಇದೆ ಅಂದ್ರೆ, ಈ ಆಟ ನಡೆದಿದೆ ಎರಡೆರಡು ಬಾರಿ. ಕೃಷ್ಣ ಏನು ಹೇಳಿದ್ದ, ನಾನು ಆಯುಧ ಹಿಡಿಯದೆ ಹೋರಾಡ್ಲಿಕ್ಕೆ ನಿನ್ನಲ್ಲಿ ಇರುವುದು ಅಂದಿದ್ದಲ್ವಾ ಸಾರಥಿಯಾಗಿ. ಭೀಷ್ಮ ಕೇಳಿ ಏನ್ ಹೇಳಿದ, ಆಯುಧ ಹಿಡಿಸ್ತೇನೆ ಅಂದ. ಹೌದಾ, ಆಯುಧ ಹಿಡಿದು ಹೋಗ್ಲಿಲ್ವಾ ಕೃಷ್ಣ? ಏಯಾಂತು ತೇಯಾಂತು ಶನಿ ಪ್ರವೀರ ಏವಸ್ಥಿತ ಪ್ರಮಖೆ ತೇಪಿಯಾಂತು ಭೀಷ್ಮಂ ರಥತ್ವಶ್ಯ ನಿಪಾತ್ಯಮಾನಂ ದ್ರೋಣಂಚ ಸಂಖ್ಯೆ ಸಗಣಂ ಮಯಾದ್ಯ ಅಂತ ಬಿದ್ದ ರಥದ ಚಕ್ರವನ್ನು ಎತ್ತಿಕೊಂಡು ಜಪ್ಪಿ ಬಿಡುತ್ತೇನೆ ಭೀಷ್ಮನನ್ನು, ಈಗಲೇ ದ್ರೋಣನನ್ನು ಮುಗಿಸ್ತೇನೆ ಅಂತ ರಥದಿಂದ ಓಡಿ ಹೋಗ್ಲಿಲ್ವ? ಆಗ ಅರ್ಜುನ ಕಾಲಿಡ್ಕೊಂಡ, ಕಾಲಿನ್ನು ಇಟ್ಕೊಂಡು ದರ್ದಾರ ಹೇಳ್ಕೊಂಡು ಹೋದ ಕೃಷ್ಣ. ಕೊನೆಗೆ ದಮ್ಮಯ್ಯ ಹೊಡೆದ ಅರ್ಜುನ, ನಾನೇ ಮಾಡುತ್ತೇನೆ ಅಂತ. ಆಗಿದೆ ಆಗ್ತದೆ, ಅದನ್ನೇ ಧರ್ಮರಾಜ ಇವತ್ತು ಮತ್ತೆ ಚಂದ ಮಾಡಿ, ಅದು ಆವತ್ತು ಕೃಷ್ಣ ಹೇಳಿದ್ದು ಅರ್ಜುನ ಆಡಿದ್ದು, ಇವತ್ತು ಧರ್ಮರಾಜ ಅದನ್ನೇ ಬೇರೆ ರೀತಿಯಿಂದ ತಿರುಗಿಸಿದ. ಈಗ ಕರ್ಣನನ್ನು ಕೊಲ್ಲಿಕ್ಕೆ ಉಂಟು, ಅದರಿಂದ ಕೃಷ್ಣ ಹೊಡಿಲಿಕ್ಕೆ ಹೋಗ್ಬೇಕು, ಅರ್ಜುನ ಸಾರಥ್ಯ ಮಾಡ್ಬೇಕು, ತಿರುಗಿಸಿ ಗಾಂಡೀವ ಅವನಿಗೆ ಕೊಡು ಅಂದ್ರೆ. ಅನ್ಯತ್ರ ಗಾಂಡೀವ ಭೀಮನಿಗೆ ಅರ್ಜುನನಿಗೆ ಕೃಷ್ಣನಿಗೆ ಬಿಟ್ಟು ಇನ್ಯಾರಿಗದು ಹೆದೆಯಿಸ್ತಕ್ಕೆ ಬರುವುದಿಲ್ಲ. ಅದು ಇನ್ನೇ ನೋಡಿದ್ದೇವೆ ನಾವು ಗಾಂಡೀವದ ಪೌರುಷವನ್ನು. ಹಾಗಾಗಿ ಕೃಷ್ಣನಿಗೆ ಕೊಡು ಅಂದ, ಇನ್ ಯಾರಿಗೂ ಕೊಡ್ಲಿಕ್ಕೆ ಹೇಳಲಿಕ್ಕೂ ಆಗುವುದಿಲ್ಲ. ನಿನಗಿಂತ ಮಿಗಿಲಾದವನು ಹೇಳಿದ್ರು ಭೀಮಸೇನ ಒಬ್ಬನೇ, ಈಗ ಅಪ್ಪಿತಪ್ಪಿಯಲ್ಲಿ ಹೋಗ್ಲಿಲ್ಲ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಸಂಕಟಪಟ್ಟ ಮಾತದು, ಸಂಕಟಪಟ್ಟ ಮಾತುಗಳಿಗೆಲ್ಲ ಶಾಬ್ದಿಕ ಅರ್ಥವನ್ನು ಹುಡುಕುವುದೆಲ್ಲ ಸರಿ ಇಲ್ಲ. ಅವೆಲ್ಲ ಸಂಕಟದಲ್ಲಿ ಬಂದಾಗ ಏನೇನೋ ಶಬ್ದಗಳು ಬರ್ತಾವೆ, ಅದಕ್ಕೆ ಅದೇ ಅರ್ಥವನ್ನು ಅದೇ ಲಕ್ಷಣವನ್ನೆಲ್ಲ ಮಾಡಬಾರ್ದು ನಾವು. ಯಾರಿಗ್ಯಾರಿಗೆ ಏನೇನು ಶಬ್ದದಿಂದ ಬೈತಾರೆ ಅಂದು, ಪ್ರಾಣಿಗಳನ್ನೆಲ್ಲ ಎಲ್ಲರೂ ಕರೆದೇ ಕರೀತಾರೆ ಬೈಲಿಕ್ಕೆ ಬಂದಾಗ. ಎಲ್ಲ ಬಗೆಯ ಪ್ರಾಣಿಗಳು ಬರ್ತಾರೆ, ಪ್ರಾಣಿಗಳಿಗೆ ಗೊತ್ತಾಗುದಿಲ್ಲ ನಾವು ಕರೆದದ್ದು ಬಿಡಿ, ಅವುಗಳಿಗೆ ಆ ಶಬ್ದದಿಂದ ಆ ಪ್ರಾಣಿ ಅಂತೇಳಿ ಅದಕ್ಕೆ ಎಲ್ಲಿ ಗೊತ್ತು. ನಾಯಿಗೆ ನಾಯಿ ತಾನೊಂದು ಗೊತ್ತುಂಟ, ನಾವು ಅದ್ರ ಕುತ್ತಿ ಕಟ್ಟಿದ್ರೆ ಅದಕ್ಕೇನು ಗೊತ್ತಾಗುದಿಲ್ಲ. ಹಾಗಾಗಿ ಪ್ರಾಣಿಗಳಿಗೆಲ್ಲ ತಾವೇ ಯಾರೊಂದು ಗೊತ್ತಿಲ್ಲ. ಆದ್ರೆ ನಾವೆಲ್ಲ ಮನುಷ್ಯರನ್ನಂತ ಹೇಳಿಬಿಡ್ತೇವೆ, ಹೇಳಿದ ತಕ್ಷಣ ಅವನದ ಶಾಬ್ದಿಕ ಅರ್ಥ ಉಂಟ.
ಅಲ್ಲಿ ಹೋಗಿ ಅದನ್ನು ಕಟ್ಟಿಲಿಕ್ಕೆ ಹೋಗಿ ಅವನಿಗೆ ಆ ಕೆಲಸಕ್ಕೆ ಆಗ್ತದ? ಆಗುವುದಿಲ್ಲ. ಬೈಯುವುದು ಏನು ತಾತ್ಪರ್ಯ ಅಂದ್ರೆ, ನಿಂದೆ ತಾತ್ಪರ್ಯ ಅಷ್ಟೇ. ಅವನಿಗೆ ನೋವಾಗಬೇಕು ಅಂತ ಸಂಕಟಪಟ್ಟಿದ್ದರಿಂದ ನೋವಾಗಲಿಕ್ಕೆ ಹೇಳಿದ. ಮತ್ತೊಂದು ಅವನು ಹೇಳಲಿಕ್ಕೆ ಒಂದು ಕಾರಣ ನೋಡಿ, ಇದು ಕೃಷ್ಣನ ಸೈಕಾಲಜಿ. ಕೃಷ್ಣ ಅವನನ್ನು ಯೋಚನೆ ಮಾಡಿ, ಧರ್ಮರಾಜ ನೋಡು, ಒಂದು ಪೆಟ್ಟು ತಿಂದು ಹೇಳಿದ್ದಾನೆ, ಕಾಸಿಗೊಂಡು ಹೇಳಿದ್ದಾನೆ, ಕರ್ಣನ ಪೀಡೆಯಿಂದ ಹೇಳಿದ್ದಾನೆ. ಇನ್ನೊಂದೇನು ಗೊತ್ತವ ಹೇಳಲಿಕ್ಕೆ ಕಾರಣ, ನಿನ್ನನ್ನು ಜೋರಾಗಿ ಅವನು ಒಂದೊಮ್ಮೆ ಚುಚ್ಚದಿದ್ರೆ ನೀನು ಕರ್ಣನನ್ನು ಕೊಲ್ಲಿಕ್ಕೆ ಹೋಗುವುದಿಲ್ಲ ಅಂತ ಅವನ ತಲೆ. ಅಕೋಪಿತೋ ಹೇಷ ಯದಿಸ್ಮ ಸಂಖ್ಯೆ ಕರ್ಣಂ ನಹನ್ಯಾದಿತಿ ಸಬ್ರವೀತ್ ಸಹ ಅನ್ಯಾದಿತಿ ಚಾಬ್ರವೀತ್ ಸಹ. ಈಗ ಒಂದೊಮ್ಮೆ ನಿನ್ನನ್ನು ಅವರು ಕೋಪಿಸದಿದ್ರೆ, ಆರಾಮವಾಗಿದ್ರೆ, ನೀನ್ ಯಾವತ್ತಿನ್ನು ಕರ್ಣನನ್ನು ಸಂಹಾರ ಮಾಡುದು? ಅವನ ತಲೆಯಲ್ಲಿ ಹಾಗೆ ಹಾಗೆ ನಿನ್ನನ್ನು ಅವನು ಕೆದಕಿತ್ತು, ಕೆರಳಿಸಿತ್ತು. ನಿನ್ನನ್ನು ಅವನು ಕೋಪ ಭರಿಸದೆ ಹೋಗಿದ್ರೆ ನಿನಗೆ ಯುದ್ಧದಲ್ಲಿ ಮತ್ತೆ ಕರ್ಣನನ್ನು ಕೊಲ್ಲಬೇಕೆನ್ನುವ ಛಲ ಹುಟ್ಟುವುದಿಲ್ಲ. ಹಾಗಾಗಿ ಬಹಳಷ್ಟು ಕರ್ಣನಿಂದ ವ್ಯಥೆಪಟ್ಟ, ಬಹಳ ಬಾರಿ ವ್ಯಥೆಪಟ್ಟ, ಎಲ್ಲರೆದುರು ವ್ಯಥೆಪಟ್ಟ ಧರ್ಮರಾಜನಿಗೆ ನಿನ್ನನ್ನು ಹೇಗಾದರೂ ಕೆದಕಿ ಕರ್ಣನನ್ನು ಮೇಲೆ ಪೌರುಷದಿಂದ ಆವೇಶದಿಂದ ಹೊಡೆಯುವಂತೆ ಆಗಿಸಬೇಕು ಅಂತ ಹೇಳಿದ್ದು. ಇದೊಂದು ರೀತಿಯಿಂದ ಮಾನಸ ವ್ಯಾಪಾರದಲ್ಲಿ ಇದು ಉದ್ದೇಶಿತ ಅಲ್ಲ, ಒಂದರಿಂದ ಇನ್ನೊಂದನ್ನು ಪಡೆಯುವ ಲೆಕ್ಕ. ಒಟ್ಟು ಕರ್ಣನ ಸಾವು ಆಗಬೇಕು, ಅದಕ್ಕೋಸ್ಕರ ಯಾವ ಪ್ರಕಾರದಿಂದ ಆಗ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಹೇಳಿಬಿಡು. ನಿನ್ನನ್ನೊಂದೊಮ್ಮೆ ಪೌರುಷಹೀನನನ್ನಾಗಿ, ಆಯುಧ ಸರಿ ಇಲ್ಲದವನಾಗಿ, ನೀನ್ ಎಂತದಯ್ಯ ಅವನು ಮಾಡಲಿ ಹೋಗು, ಇವನನ್ನು ಪುಸ್ ಮಾಡುವ ಮೂಲಕ ಮತ್ತೊಬ್ಬರು ಎತ್ತಿ ಕಟ್ಟಿಕೊಳ್ಳ ಕೇಶವ ಗಾಂಡಿವೇಣದು ಹೋರಾಡುತ್ತಾನೆ ಹೇಳುವ ಮೂಲಕ ಅವನನ್ನು ಹಿಗ್ಗು ಮಾಡಿದಾದರೂ ಅವನನ್ನು ದೊಡ್ಡತನದಲ್ಲಿ ನಿಲ್ಲಿಸಿದ್ದಾನೆ. ಹೀಗೆ ಕೃಷ್ಣ ಅರ್ಥ ಹೇಳಿದ. ಅದಕ್ಕೆ ಎರಡು ರೀತಿಯ ಪ್ರಕಾರದ ಅರ್ಥ ಹೇಳಿದ ನೋಡು. ಅವನು ಹೇಳಿದ ಕಾರಣ ಏನುಂಟು ಅಂತ ಈಗ ನೋಡಿ. ಇಷ್ಟರಲ್ಲಿಯೇ ಪ್ರತಿಜ್ಞೆ ಪುಸ್ ಆಗ್ಬಹುದು. ಅದು ಪ್ರಲಾಪದಲ್ಲಿ ಬಂದಾಗ ಬಂದ ಶಬ್ದ, ಅದಕ್ಕೊಂದು ರಿಯಲ್ ಮೀನಿಂಗ್ ಇಲ್ಲ ಹೇಳುವ ಮೂಲಕ. ಇನ್ನೊಂದು ಎರಡನೇ ಅರ್ಥ ಅದಕ್ಕೆ, ಅವನು ನಿನ್ನನ್ನು ಕೆರಳಿಸ್ಲಿಕ್ಕೆ ಹೇಳಿದ್ದು ಉದ್ದೇಶ ಬೇರೆ, ನೀನು ಕರ್ಣನನ್ನು ಸಂಹಾರ ಮಾಡ್ಲಿಕ್ಕೆ ಹೋಗ್ಬೇಕು ಎನ್ನುವ ನೆಲೆಯಲ್ಲಿ ಈ ಮಾತನ್ನು ಪ್ರಯೋಗ ಮಾಡಿದ್ದು ಅಂತ ಎರಡನೇ ಅರ್ಥ ಕೊಟ್ಟು. ಮತ್ತೆ ನಿನಗೀಗ ಪ್ರತಿಜ್ಞೆ ಆಗ್ಬೇಕು, ಮತ್ತೆ ಅವನನ್ನು ಸಂಹಾರ ಮಾಡಬಾರದು. ಒಂದು ಕೆಲಸ ಮಾಡಿ. ಒಂದು ಕತೆ ಉಂಟು ಎಂತ ಅಂದ್ರೆ, ಮನುಷ್ಯನಿಗೆ ಅವಮಾನ ಎನ್ನುವುದು ಸತ್ತ ಹಾಗೆ, ಅದನ್ನ ಜೀವನ್ ಮೃತಾವ, ಬದುಕೇನು ಪ್ರಯೋಜನ ಇಲ್ಲ. ಆದ್ರೆ ಇದೊಂದು ಮಾಡಿಬಿಡು. ಯದಾವಮಾನ ಲಭತೆ ಮಹಾಂತಂ ತದಾ ಜೀವನ್ ಮೃತ ಇತ್ಯುಚ್ಯತೆ ಸಹ. ಮನುಷ್ಯನಿಗೆ ಅವಮಾನ ಆದಾಗ, ಇದನ್ ಕೃಷ್ಣ ಹಿಂದೆ ಹೇಳಿದ್ದಾನೆ ಅರ್ಜುನನಿಗೆ 17 ದಿವಸ ಮುಂಚೆ ಅದು ಮಾತು ಬಂದಿತ್ತು. ಅಕೀರ್ತಿಂಚಾಭಿಭೂತಾನಿ ಕಥಯಿಷ್ಯಂತ ತೇವೇಯಂ ಸಂಭಾವಿತಸ್ಯ ಚಾಕೀರ್ತಿ ಮರಣದತಿರಿಚ್ಯತೆ. ಅರ್ಜುನ, ನೀನಿಗೆ ಹೋರಾಡೋದಿಲ್ಲ ಅಂತ ಹೊರಟೋದ್ರ ಹಿಂದೆ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ನಿನಗೆ ಹೋರಾಡ್ಲಿಕ್ಕೆ ಆಗುವುದಿಲ್ಲ ಅಂತ ತಿಳ್ಕೊಳ್ತಾರೆ. ತಿಳ್ಕೊಳ್ತಾರಲ್ಲ, ಹೇಳಿಕೊಂಡು ಬರ್ತಾರೆ ಎಲ್ಲರಿಗೂ. ಅವ ನಮ್ಮನ್ನು ನೋಡಿ ಎದುರಿ ಓಡಿದ್ದಲ್ಲ ಅಂತ. ಈ ಅವಮಾನದ ಗೆರೆ ಉಂಟಲ್ಲ, ಇದು ಸತ್ತಕ್ಕಿಂತ ಕಡೆ. ಸಂಭಾವಿತ ಅಕೀರ್ತಿ ಮರಣದ ತಿರುಚ್ಯತೆ ಅಂತ. ತಪ್ಪು ಹೇಳಿಕೊಂಡು ತಿರುಗಿ ಬಿಡ್ತಾರಲ್ಲ, ಅದರಿಂದ ಒಳ್ಳೆ ಮಾನವಂತನಿಗೆ ಸತ್ತಂತೆ. ಆದ್ರಿಂದ ನೋಡು, ಅದಕ್ಕಾಗಿ ನೀನು ಹೋರಾಡು ಅಂತ ಹಿಂದೆ ಕೃಷ್ಣ ಹೇಳಿದ್ದ. ಈಗ ಅದನ್ನ ಹೇಳ್ತಾನೆ, ಯದಾವಮಾನಂ ಲಭತೆ ಮಹಾಂತಂ. ಚೂರ್ಚೂರೆಲ್ಲ ಅವಮಾನ ಆದ್ರೆ ಅವನಿಗೆ ಪುಸ್ ಪುಸ್ ಮಾಡ್ತಾನೆ, ಪ್ರಯೋಜನ ಇಲ್ಲ. ಸಾರಿ ಅವಮಾನ ಆಗ್ಬೇಕಂತೆ. ದೇವರು ಯಾವತ್ತೂ ಆಗಿ ಸಮ ಅವಮಾನ ಮಾಡುವ ಪೆಟ್ಟು ಕೊಡ್ತಾನೆ, ಮತ್ತೆ ಬಾಯಿ ಮುಚ್ಚಿ ಎಲ್ಲರಿಂದ ಹಿಂದೆ ಬಂದು ತನ್ನ ಸಾಧನೆಯಲ್ಲಿ ಹೋಗ್ತಾನೆ. ಇದು ಒಳ್ಳೇದು, ತಿದ್ದುವ ರೀತಿ ದೇವರು ಅವನಿಗೆ. ಹೋಗ್ಬೇಡ ಹೋಗ್ಬೇಡ, ಜನರ ಹತ್ತಿರ ಅವರು ಗೌರವ ಕೊಡ್ತಾರೆ, ಮೇಲಕ್ಕೆತ್ತುತ್ತಾರೆ. ಇದೆಲ್ಲ ಕಣಿಕ ನೀತಿಯಲ್ಲಿ ಬರ್ತದೆ. ದುರ್ಯೋಧನನಿಗೆ ಹೇಳಿಕೊಡ್ತಾನೆ, ನೀನು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಪ್ರೈಸ್ ಮಾಡಾಯ್ತಾ, ಆದ ತಕ್ಷಣ ಎತ್ತಿಡಿ ಆಯ್ತಾ, ಮತ್ತೆ ಪುರುಸೋತಾದಾಗ ಚಂದ ಮಾಡಿ ತಲೆ ಮೇಲೆ ಎತ್ತಿಕೊಂಡು ಬಡಮ್ಮ ಕೆಳಗಾಗಿ ಹುಡಿ ಮಾಡ. ಕೆಳಗಿಂದ ದೂಡಿದ್ರೆ ಮನುಷ್ಯ ಬಿದ್ರೆ ಸೊಂಟ ಮುಸುಂಡು ಎಲ್ಲ ಮುರಿಯುವುದಿಲ್ಲ. ಅದಕ್ಕೇನು ಮಾಡಬೇಕು, ಅವನನ್ನು ಪಾಲಕಿಯಲ್ಲಿ ಎತ್ತಿಕೊಂಡು ಮೇಲಕ್ಕೆ ಎತ್ತಿಕೊಂಡು ತಿರುಗಬೇಕು, ಮೆರವಣಿಗೆ ಮಾಡಬೇಕು, ಮತ್ತೆ ಅಲ್ಲಿಂದ ಬಡಮ್ಮ ಕೆಳಗಾಗಬೇಕು. ಅದ್ಯಂತದ ದಂಡ ಮುರಿಯಿತು ಅಂತ ಹೇಳ್ಬೇಕು, ಗೊತ್ತಾಗುದಿಲ್ಲ ಎಲ್ಲ ಹಾಕಿದ್ದು. ಉದ್ದೇಶಪೂರ್ವಕವಾಗಿ ಎತ್ತಿ ಕುಕ್ಕರಿಸುವಂತ, ನಿನಗೆ ಆಗದವರನ್ನು ಸೀದ ಹೋಗಿ ಹೊಡಿಬೇಡ ದುರ್ಯೋಧನ, ನೀ ಕಣಿ ಕೇಳಿಕೊಡುದು. ಅವರನ್ನು ನೀನು ಹೊಗಳು, ಎತ್ತರಕ್ಕೆ ನಿಲ್ಲಿಸು, ನಿನ ಮೇಲೆ ಯಾವತ್ತವರಿಗೆ ಸಂಶಯ ಬರದಂತೆ ಮಾಡು.
ಯಾವಾಗ ಯಾವಾಗ ಅನುಕೂಲ ಆಗತ್ತೆ ನೋಡು ಆವತ್ತು ಬಿಂದ್ಯಾತ್ ಘಟಮೇವ ಈ ಹಸಿ ಮಡಿಕೆಯಂತೆ ನೆಲಕ್ಕೆ ಅಪ್ಪಳಿಸಿ ಮುಗಿಸಿಬಿಡವರ ಮತ್ತೆ ಮೇಲೆ ಏರಬಾರದು. ಅಲ್ಲಿ ಮುಗಿಲಿಲ್ಲ ಕತೆ ಹೇಳ್ತಾನೆ ಕಣಿಂಗ ದುರ್ಯೋಧನಿಗೆ, ಕೂಡ್ಲೆ ಮೊದಲು ಸ್ಟೇಟ್ಮೆಂಟ್ ನಿನ್ನದೇ ಇರಬೇಕು. ಪಾಪ ಅಯ್ಯೋ ನಮಗೆ ತುಂಬಾ ಆಪ್ತರಿದ್ರು ಮಾರು, ಮೊನ್ನೆ ಸಿಕ್ಕಿದ್ದಷ್ಟೇ ಸತ್ರುಷ್ಯ ಹೇಳಿಕೊಂಡು ವಿಷಾದ ಮೊದಲು ವ್ಯಕ್ತಪಡಿಸಿದ್ ನೀನೇ ಬೇಕು. ಹೊಡಿತಾನೂ ಅವರನ್ನು ನೀವು ಹೊಗಳಬೇಕು, ಹೊಡೆದ ನಂತರ ಹೊಗಳಬೇಕು, ಹೊಡೆದ ಮುಂಚೆ ಹೊಗಳಬೇಕು. ಪ್ರಾರಿಷನ್ ಪ್ರಿಯಂ ಬ್ರಿಯಾತ್ ಪ್ರಹರನ್ನ ಭಾರತ, ಅವರ ಬಗ್ಗೆ ವೈರಿಯ ಬಗ್ಗೆ ಯಾವತ್ತೂ ನಿನ್ನ ವಿಷಯ ಗೊತ್ತಾಗಬಾರ. ಇದರಲ್ಲಿ ಹೇಳಿಕೊಟ್ಟವ ಗಣಿಗಷ್ಟೇ ಹೇಳ್ತಾನೆ, ಅವಮಾನ ಮನುಷ್ಯನಿಗೆ ಆಗುವಷ್ಟು ಮತ್ತೆ ಯಾವುದರಿಂದ ಅವನು ಸಾವು ಇರುವುದಿಲ್ಲ. ಆದ್ರಿಂದ ಏನ್ ಮಾಡ್ಲಿಕ್ಕುಂಟು, ಈಗ ಧರ್ಮರಾಜನಿಗೆ ಅವಮಾನ ಆಗ್ಬೇಕು, ಈಗ ಆಗ ಸತ್ತಾಗಿ ಆಗ್ತದೆ. ನೀನ್ ಮಾಡಿದ್ರೆ ನೀನ್ ಕೊಂದಾಗಿಗ ಅಷ್ಟೇ, ಅದು ನಮ್ಮ ವೈದಿಕವಾದ ಮಾತು. ಈಗ ಪ್ರಮಾಣ ಬೇಕಲ್ಲ, ಹೇಳಿದ್ದ ಇದೆಲ್ಲ ಕೃಷ್ಣನದ್ದೇ ನೀತಿಯಿಂದ ಕೃಷ್ಣ ಹೇಳಿದ ನನ್ನದಲ್ಲ. ಧರ್ಮ ರಹಸ್ಯಕ್ಕೆ ಎಲ್ಲ ಅಥಾರಿಟೀಸ್ ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ಭೀಷ್ಮ ಇದ್ದಾನೆ, ಧರ್ಮರಾಜನು ಇದ್ದಾನೆ, ಗಾಂಧಾರಿ, ಕುಂತಿ, ವಿದುರ, ದ್ರೌಪದಿ, ಇವರಿಗೆಲ್ಲ ಗೊತ್ತುಂಟು ಧರ್ಮ ರಹಸ್ಯ ಕೃಷ್ಣ ಹೇಳಿದ್ದಾನೆ. ಹಾಗಾದ್ರೆ ಇವರೆಲ್ಲ ಗೊತ್ತಿರಬೇಕಾದ್ರೆ ಕೃಷ್ಣನೇ ಪಾಠ ಮಾಡಿದ್ದ ಅಲ್ಲಪ್ಪ, ಕೃಷ್ಣನ್ ತಿಳ್ಕೊಂಡ ಅಲ್ಲಲ್ಲ. ಹಾಗಾದ್ರೆ ಇದೆಲ್ಲ ವೇದದ್ದೈ ಅಥರ್ವಾಂಗೀರ ಅಥರ ವೇದದಲ್ಲಿಯೇ ಶ್ರುತಿಯಲ್ಲಿ ಇದ್ದ ಗೆರೆಗಳಿವು. ಹಾ, ಕೊಲಬೇಕು ಅಂತಂದ್ರೆ ಒಬ್ಬನನ್ನು ದೊಡ್ಡವನನ್ನು ಇಂತಹ ಒಂದು ಆಪತ್ತುಗಳಲ್ಲಿ ಅಂದ್ರಾಗ ಅವನನ್ನು ನೀನು ಏನ್ ಮಾಡ್ಲಿಕ್ಕುಂಟು, ನೀನು ಅವನನ್ನು ತೊಂಕಾರದಿಂದ ಗೌರವಯುತನಾದ ವ್ಯಕ್ತಿಯನ್ನು ಏ ನೀನು ಅಂತ ಕರೆಯುವ ಮೂಲಕ ತತ್ರ ಭವಾನ್ ಅಂತ ಹೇಳುದೆಲ್ಲ ಉಂಟು. ಪೂಜ್ಯರಾದ ಭವಂತಹ ತಾವುಗಳು ಹೇಳಿಕೊಳ್ಳು ಎಲ್ಲ ಹೇಳಿಕೆ ಇರ್ತದೆ. ತಾವು ಬರಬೇಕು, ಹಾ ನೀನು ಬಾ ಅಂತ ಹೇಳುವ ಕ್ರಮ ಇಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಗೌರವವನ್ನು ಕೊಡುವಾಗ ಒಳ್ಳೆ ರೀತಿಯಿಂದ ಭಾಷೆಗಳು ಇರ್ತವೆ. ನೀನೇನ್ ಮಾಡ್ಬೇಕು, ಅವಮಾನ ಮಾಡ್ಬೇಕಾದ್ರೆ ದೊಡ್ಡವರನ್ನು ನೀನು ಹೋಗು ಬಾ ಅಂತೆಲ್ಲ ಕರಿಬೇಕು ಅವರನ್ನು ತೊಂಕಾರದಿಂದ. ತೊಂಕಾರ ಅಂದ್ರೆ ಇಷ್ಟೇ ಅರ್ಥ, ಮತ್ತೆಂತದಿಲ್ಲ. ಇದನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ, ಅವಧೇನ ವದ ಪ್ರೋಕ್ತ ಯದ್ಗುರು ಸ್ತಮಿತಿ ಪ್ರಭು. ಇದೆಲ್ಲ ಶ್ರುತಿಯ ಗೆರೆಗಳು. ಹಾ, ಕೊಲ್ಲದೇ ಮತ್ತೊಬ್ಬರನ್ನು ಕೊಲ್ಲಿಕ್ಕೆ ಬರ್ತದೆ ಯಾವಾಗ ಅಂದ್ರೆ ದೊಡ್ಡ ಮನುಷ್ಯನನ್ನು ಏಕವಚನದಲ್ಲಿ ಗುರುತಿಸು. ಆದ್ರೆ ಇದು ಪಾಠ ಗೊತ್ತಿದ್ದವರಿಗೆ ಏಕವಚನದಲ್ಲಿ ಹೇಳಿದ ತಕ್ಷಣ ಇದು ನನಗೆ ಮಾಡುದವರ ಅವಮಾನ ಅಂತೇಳಿ ಅವನು ಖುಷಿಯಲ್ಲಿ ಕೂತ್ಕೊಳ್ತಾನೆ. ಇರ್ಲಿ, ಮಾಡ್ಲಿ, ನಿಂದಕ್ಕರು ಇರಬೇಕು ಹೇಳಿಕೊಂಡ ಹಾಗೆ ಮಾಡ್ಲಿಯಪ್ಪ, ಮಾಡ್ಲಿ. ಸತ್ಯ ಇದ್ರೆ ತಾನೆ, ಇಲ್ಲಪ್ಪ ಸತ್ಯವೇ ಆಯ್ತಪ್ಪ. ಸತ್ಯವನ್ನಾದ್ರೂ ಹೇಳುವಾಗ ಗೌರವದಲ್ಲಿ ಹೇಳ್ಬೋದಲ್ಲ, ಇಲ್ಲ ಅದರಲ್ಲಿ ಅವರಿಗೊಂದು ತುರಿಕೆ ನಾಲಿಗೆಯಲ್ಲಿ ಏನಾದ್ರೂ ಮಾಡಿ ಅವಮಾನ ಆಗ್ತದಾದ್ರೆ ನೋಡುವ, ನೋಡಿ ಆಯ್ತು. ಅದಕ್ಕೆ ಇವ ಹೇಳ್ತಾನೆ ಕೃಷ್ಣ ಹೇಳ್ತಾನೆ, ತದ್ಬ್ರೂಯಿತ್ವಂ ಯನ ಮಯೋಕ್ತಂ ಧರ್ಮರಾಜಸ್ಯ ಧರ್ಮ. ಈಗ ಗೊತ್ತಾಯ್ತಲ್ಲ ಧರ್ಮ ಯಾವುದು ಅಂತ, ಕತ್ತಿಯಲ್ಲಿ ಕಡಿಯದೇನೆ ನಾಲಿಗೆಯಲ್ಲಿ ಚುಚ್ಚಲಿಕ್ಕೆ ಬರ್ತದೆ. ಶುರು ಮಾಡು, ನೀನು ಧರ್ಮರಾಜನನ್ನು ನಿನಗೆ ಧರ್ಮ ಹೇಳಿಕೊಟ್ಟೆ, ಅವಮಾನ ಮಾಡಲಿಕ್ಕೆ ಚೂರು ಅಂದಾನೆ ಕಲೆಯ ಕೃಷ್ಣ ಹೇಳ್ತಾನೆ, ಸ್ವಲ್ಪ ಅವಮಾನ ಮಾಡು ಅಂತ. ಇವ ಜಾಸ್ತಿಯೇ ಮಾಡಿದ್ದು, ಇದು ವಿಶೇಷ. ಅವ ಚೂರು ತಮಾಷೆ ಮಾಡಿ ಅವನನ್ನು ಅವಮಾನ ಮಾಡಿ ಅವನನ್ನು ಮುಗಿಸಿಬಿಡು ಅಂತ ಕೃಷ್ಣ ಹೇಳಿಬಿಟ್ಟ. ಆದ್ರೆ ಅವನು ಅವನು ಅರ್ಜುನ ಕಂಡಾಬಟ್ಟೆ ಕೋಪದಿಂದ ಅವನನ್ನು ಬೈದು ಬಿಟ್ಟಿದ್ದಾನೆ ಅಂತ ಹೇಳಿ ಬೈದಿದ್ದಾನೆ. ಬೈದದ್ದನ್ನು ಭಾರತದಲ್ಲಿ ನಾವು ನೋಡುತ್ತೇವೆ. ಕೃಷ್ಣ ಭಾರತದಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಚೂರು ಮಾಡಿ ಹೇಳಿದ್ದು ಗೆರೆ ಕಾಣ್ತದೆ, ಕಂಡಾಬಟ್ಟೆ ಅರ್ಜುನ ಮಾಡಿಕೊಂಡದ್ದು ಕಾಣುತ್ತೆ. ಇದು ಎರಡು ವ್ಯತ್ಯಾಸ ಆಯ್ತಲ್ಲ ಎನ್ನುವುದನ್ನು ಆಚಾರ್ಯ ನಿರ್ಣಯದಲ್ಲಿ ತೋರಿಸ್ತಾರೆ. ಅಧಿಕವೇ ಅವನು ಕೋಪದಿಂದ ಕೂತು ಧರ್ಮರಾಜನನ್ನು ಜಾಸ್ತಿಯೇ ಬೈದಿದ್ದಾನೆ ಅಂತ ನಾವು ಅದನ್ನು ಕೇಳಿಕೊಂಡು ಮುಂದಿನ ಹಂತಗಳಲ್ಲಿ. ಆದ್ರಿಂದ ಕೃಷ್ಣ ಹೇಳಿಕೊಟ್ಟ ಉದಾಹರಣೆ ಒಂದು, ಕೃಷ್ಣ ಬಹಳ ಚಂದವಾಗಿ ಒಂದು ಉಪಾಯ ಹೇಳಿಕೊಟ್ಟ ಹೀಗಿದೆ ಅಂತ. ದೊಡ್ಡವರನ್ನು ಕೊಲ್ಲುವುದು ಹೇಗೆ ಕೇಳಿದ್ರೆ ಅವರನ್ನು ಸಣ್ಣದು ಮಾಡಿ ಮಾತಾಡಿಸುವುದು, ಅವರನ್ನು ತುಂಬಾ ಬೈದು ಬಿಡುವುದು, ನಿಂದೆ ಮಾಡುವಂತದ್ದು ದೊಡ್ಡವರ ಕೊಲೆ ಅಂತ. ಈಗ ಧರ್ಮರಾಜನ ನೀನು ಸಂಹಾರ ಮಾಡಲಿಕ್ಕೆ ಬಂದಿದೆ, ಇನ್ನು ಧರ್ಮರಾಜನ ನೀನು ಸಂಹಾರ ಮಾಡಬೇಕು ಅಂತಾದ್ರೆ ಅವನ ನೀನು ತೊಂಕಾರದಿಂದ ನೀನು ನೀನು ಅಂತ ಹೇಳುವ ಮೂಲಕ, ಪ್ರತಿಯೊಂದು ಮಾತಿನಲ್ಲಿ ಹೇಳುವ ಮೂಲಕ ಅವನ ನೀನು ಸಣ್ಣದು ಮಾಡ್ಲಿಕ್ಕೆ ಆಗ್ತದೆ ಅಂತ ಕೃಷ್ಣ ಹೇಳಿಕೊಟ್ಟ. ಅದನ್ನು ಮಾಡಿ ನೀನು ಅಂದ ಕೃಷ್ಣ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಮಾಡು ಅಂತಾದ್ರೆ ಮಜಾ ನೋಡ್ಲಿಕ್ಕೆ ಹೋಗ್ಲಿಲ್ಲವ, ಮಾಡು ಏನಾಗ್ತದೆ ನೋಡುವ, ನಿನ್ನ ಕತ್ತಿ ಎಂದು ಒಳಗೋಗ್ತದೆ ಮತ್ತೆ ಅವನ ಕತ್ತಿ ಬರ್ತದೆ ಹೊರಗೆ ನೋಡುವ, ಅದೆಲ್ಲ ಇಲ್ಲ. ಮೊದಲೇ ಹೇಳ್ತಾನೆ ನೋಡು, ನೀನು ಮಾಡಿದ ತಕ್ಷಣ ತಥೋಸ್ಯ ಪಾದೌ ಅಭಿವಾದ್ಯ ಪಶ್ಚಾತ್, ಮತ್ತೆ ಸೀದೋಗಿ ಅವನ ಕಾಲು ಹಿಡಿಬೇಕು ನೀನು.
ಎರಡೂ ಕಾಲು ಹಿಡಿಬೇಕು ಕೂಡ್ಲೇ. ಅವನ್ ಹೇಳೋದು ಕೃಷ್ಣ ಅಂದ್ರೆ ಉಪಾಯ ಹೇಳಿದವ ಅರ್ಧ ಹೇಳಿಬಿಟ್ಟು ಓಡಿದ್ರೆ ಮತ್ತೆ ಇಲ್ಲಿ ಬೆಡದಿಂದ ಬರ್ಬೇಕಾಗತ್ತೆ. ಅರ್ಜುನ, ನೀನ್ ಹೇಳಿದ್ದು ಅಥರ್ವರ ಅಂಗಿರಸರ ಶ್ರುತಿ ಹೇಳಿ ನಾನು ಅಲ್ಲಿ ಮಾಡಿದ್ದು ಮಾರೆ. ನಿನ್ನ ಅರ್ಧ ವೇದ ಕಲಿತಿದ್ದೆಲ್ಲ ಆಗುದಾಗೆ, ಅರ್ಧ ಅರ್ಧ ಕಲಿತು ಹೋದವರಿಗೆ ಆಗುವ ಪಾಡಿದ್ದು. ಆದ್ರೆ ಕೃಷ್ಣ ಹೇಳ್ತಾಯ ಮತ್ತೆ ಕೂಡ್ಲೆ ಅವನ ಕಾಯಿ ಕಾಲುಗಳನ್ನು ಹಿಡಿಬೇಕು ನೀನು. ಹಿಡಿದು ಶ್ರೇಯೋ ಪುರುಯಾತ್ ಸಾಂತ್ವಯುಕ್ತಂ ಹಿತಂಚ. ಚಂದ ಮಾಡಿ ಒಳ್ಳೆ ಮಾತು ಹೇಳಬೇಕು, ಸಮಾಧಾನ ಪಡಿಸ್ಬೇಕು, ಒಳ್ಳೇದಾಗ್ಲಿ ಅಂತ ಕೇಳ್ಬೇಕು, ಒಳ್ಳೇದಾಯ್ತು ಅಂತ ಹೇಳು ಅಂತ ಹೇಳ್ಬೇಕು. ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಳ್ಳೋದಲ್ಲ, ಕಾಲು ಹಿಡಿದು ಕೂತ್ಕೊಳ್ಳೋದಲ್ಲ. ಕಾಲು ಹಿಡಿದ ತಕ್ಷಣ ಕೋಪ ಜಾ, ನೀನು ನನ್ನನ್ನು ಮುಟ್ಟುದೇಗೆ ಮತ್ತೆ ಕಾಲೇ ದುಡಿಯನ್ನು. ಅಂದ್ರೆ ಮೊದಲು ಹೇಳ್ಬೇಕು, ದಮ್ಮಯ್ಯ ಮಾರೆ ತಪ್ಪಾಯ್ತು, ನಾನು ಬೇಕು ಅಂತ ಹೇಳಿದ್ದಲ್ಲ, ನೀನು ಸಮಾಧಾನ ಪಡ್ಕೊಳ್ಬೇಕು, ನನ್ನನ್ನು ಕ್ಷಮಿಸ್ಬೇಕೆಲ್ಲ. ಒಳ್ಳೇದನ್ನು ತುಂಬಾ ಎಂತ ಹೇಳಿ ಕೊಡ್ಲಿಲ್ಲ ಕೃಷ್ಣ, ಆ ಶಬ್ದಗಳನ್ನು ಹೇಳಿದ. ಇಲ್ಲಿ ಬೈಲಿಕ್ಕೂ ಕೃಷ್ಣ ಹೇಳಲಿಲ್ಲ, ನೀನು ಏನು ಬೈ ಅಂತ ಹೇಳಲಿಲ್ಲ, ನೀನು ನೀನು ಅಂತ ಹೇಳಿ ಬೈ ಇಷ್ಟೇ ಹೇಳಿದ್ದು ಕೃಷ್ಣ. ಕೃಷ್ಣ ಹೇಳಿದ್ದ ಅಷ್ಟೇ, ಎಂತದ್ದು ಹೇಳಲಿಲ್ಲ. ಡ್ಯಾಶ್ ನೀನು, ಡ್ಯಾಶ್ ನೀನು, ಡ್ಯಾಶ್ ಬೈಲಿಕ್ಕೆ ಹೇಳಿಕೊಡೋ ಕೆಲವೊಮ್ಮೆ ಶಬ್ದಗಳು ಅದೆಲ್ಲ ಬೇರೆ ಡಿಕ್ಷನರಿ ಇರ್ತದೆ, ಬೈಗಳ ಡಿಕ್ಷನರಿ ಅಂತ. ಆದ್ರೆ ಕೃಷ್ಣ ಹೇಳಿ ಕೊಡ್ಲಿ, ನೀನು ಯಾರು ಕೇಳೋದು ಬೇಡ ನನ್ನ ಹತ್ರ ಅಂತ. ಕೃಷ್ಣ ಎಂತ ಬೈಲಿ ಕೇಳಿದ, ಮೆಲ್ಲ ಬಂದು ಕೇಳೋದುಂಟು ಕೆಲವರು, ಅದಕ್ಕೆ ಕ್ಯೂರಿಯಾಸಿಟಿ. ಅದು ವಿಷಯ ಅಲ್ಲ ಇಲ್ಲಿ. ಕೃಷ್ಣ ಮೆಥೋಡಾಲಜಿ ಹೇಳಿಕೊಟ್ಟದ್ದು, ಉಪಾಯ. ಇನ್ನು ನೀವು ಅದನ್ನು ಶುರು ಮಾಡೋದಲ್ಲ. ಇನ್ನು ಇಲ್ಲಿ ಅರ್ಜುನ ಎಂತ ಬೈದ ಹೇಳಿ, ನಿಮಗೆ ಆಗದವರನ್ನು ಕೊಲ್ಲಬೇಕು ಅಂತಾದ್ರೆ ಎಲ್ಲಿ ಒಂದು ನಡು ರಸ್ತೆಯಲ್ಲಿ ನಿಂದು ಒಬ್ಬ ಹೊಡೆಯಲ್ಲ. ಅದು ಕೃಷ್ಣ ಹೇಳ್ತಾನೆ ಏಕಾಂತದಲ್ಲಿ ಎಲ್ಲರಿಗೆ ಕೇಳುವ ಹಾಗೆ ಅಲ್ಲ, ಗಟ್ಟಿ ಕೂಗುವುದು ಬೇಡ. ಇಲ್ಲಿ ನಾವು ಮಾತ್ರ ಇರೋದು, ಮೆಲ್ಲ ಹೇಳಿದ್ರೆ ಸಾಕು. ಅದರಲ್ಲಿ ಪುನಃ ಇರುದು, ಇಬ್ರಿದ್ರು ಒಬ್ಬ ಹೊಡೆಯುದು, ಇಬ್ರು ಇದ್ದಾಗ ಹಾಗೆ ಒಬ್ಬ ಹೊಡಿಬೇಕು. ಪಕ್ಕದಲ್ಲಿ ಯಾರಾದ್ರೂ ಕೇಳಿಕೊಂಡಾದ್ರೂ ಒಳಗೆ ಬರಲಿ. ಆದ್ರೆ ಕೃಷ್ಣ ಹೇಳ್ತಾನೆ ಮೆಲ್ಲ ಬೈ, ಚೂರೇ ಬೈ, ನೀನು ಅಂತ ಹೇಳಿದ್ರೆ ಸಾಕು ಅಂತ. ಇವ ನೀನು ಅಂತ ಶುರು ಮಾಡಿ ಮತ್ತೆ ಸ್ಟಾಪೇ ಇಲ್ಲ. ಆದ್ರೆ ಒಂದು ಶಬ್ದವನ್ನು ನೀನು 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 ಅನ್ನೋದನ್ನ ಪ್ರತಿಯೊಂದಕ್ಕೂ ಸೇರಿಸ್ತಾನೆ. ನೀನು ಅದು ಮಾಡಿದವ, ನೀನು ಇದು ಮಾಡಿದವ, ನೀನು ಸಮ ಇಲ್ಲ ನಿನ್ನ ಹಾಗೆ, ಎಲ್ಲದಕ್ಕೂ ನೀನು ಸೇರಿಸ್ತಾನೆ. ನೀನು ಸೇರಿಸ್ಬೇಕು ಕೃಷ್ಣ ಹೇಳಿದ್ದಾನೆ, ಸೇರಿಸುವ ರೀತಿ ಹೇಗೆ. ಆದ್ರೆ ಕೃಷ್ಣ ಏನು ಹೇಳಲಿಲ್ಲ, ನೀನು ಅಯೋಗ್ಯ ಅಂತ ಹೇಳು, ನೀನು ಮೂರ್ಖ ಅಂತ ತಿಳಿಸು, ನೀನು ದರಿದ್ರ ಅಂತ ಹೇಳು, ನೀನು ಹೇಳದವ ಅಂತ ತಿಳಿಸು, ನೀನು ಅಬಲ, ಇದ್ಯಾವುದು ಕೃಷ್ಣ ಹೇಳಿಕೊಟ್ಟಿಲ್ಲ. ನೆನಪಿಟ್ಕೊಳ್ಳಿ, ಕೃಷ್ಣ ನೀನು ಅಂತ ಬೈಯುವುದು ದೊಡ್ಡವರ ವಧೆ ಅಂತ ಹೇಳಿಕೊಟ್ಟ ಅಷ್ಟೇ. ಮಾಡುವ ಮಾಡಿದ ತಕ್ಷಣ ಮಾತ್ರ ಚೆನ್ನಾಗಿ ಕಾಲಿಡುದು, ತಪ್ಪಾಯ್ತು ಅಂತ ತಿಳಿ ಅದು ಹೇಳಲಿಲ್ಲ. ಒಳ್ಳೇದನ್ನು ಮಾತಾಡು, ಹಿತವನ್ನು ಬಯಸು ಅವನದ್ದು, ಅವನಿಂದ ಒಳ್ಳೇದು ಕೇಳಿಕು ಸಮಾಧಾನದಿಂದ. ಮತ್ತೆ ಅದೇ ಕೋಪದಿಂದ ಕಾಲು ಗಟ್ಟಿ ಇಟ್ಕೊಳ್ಳುದಲ್ಲ, ಅಲ್ಲಿ ಕಾಲಿಡಿದ ನೋವು ಆಗುದಲ್ಲ, ಮತ್ತೆ ಕತ್ತಿಯಿಂದ ಚುಚ್ಚಲಿಲ್ಲ, ಇನ್ನು ಬೆರಳಿನಿಂದ ಚುಚ್ಚುವಾಗಿ ಮಾಡುದಲ್ಲ. ಕೆಲವರು ತಮ್ಮಲ್ಲಿ ಕರೆದು ಭಾಷಣ ಮಾಡಿ ಅಂತ ಹೇಳುತ್ತಾರೆ, ಕೊನೆಗೆ ಪಾಪ ಇವ ಭಾಷಣ ಮಾಡಿ ಹೇಳಿದ್ದಾರಲ್ಲ ಅಂತ ಮುಕ್ಕಾಲು ಗಂಟೆ ಹೇಳಿಕ್ಕೆ ಶುರು ಮಾಡ್ತಾನೆ. ನಿನ್ನೆದ್ದು ಮೊನ್ನೆದ್ದೆಲ್ಲ ಸೇರಿಸಿಕೊಂಡು ಹಾಗೆ ಪಕ್ಕದಲ್ಲಿ ಕೂತ್ಕೊಂಡು ಅವನ ತೊಡೆಯನ್ನು ಚುಚ್ಚುದಲ್ಲ, ಸಾಕು ಮಾಡು, ನಿಲ್ಲಿಸು, ಇನ್ನು ದೇಶ ಯುದ್ಧ ಇದು ಹೇಳಿಕೊಂಡು ಅದು ಪ್ರಯೋಜನ ಇಲ್ಲ. ಬರ್ಲಿಕ್ಕೆ ಹೇಳಿದ್ದಂದ್ರ ಮಾತಾಡ್ಲಿಕ್ಕೆ ಒಂದು ಟೈಮರ್ ಇಡಬೇಕು, ಇಲ್ಲ ಸುಮ್ಮನೆ ಕೂತ್ಕೊಳ್ಬೇಕು. ಹಾಗೆ ಹೋಗಿ ಇವಾಗ ಕಾಲು ಹಿಡಿದು ಅವನ ಕಾಲನ್ನು ಗಟ್ಟಿ ಎಳ್ಕೊಂಡು ಅಲ್ಲೇ ತನ್ನ ಉಗುರುಗಳಿಂದ ಬೆರಳುಗಳಿಂದ ಅಮುಖ್ಯ ಅವನ ನೆತ್ತರ ನಿಲ್ಲುವಾಗಿ ಮಾಡುದೆಲ್ಲ. ಅದು ಕೃಷ್ಣ ಹೇಳ್ತಾನೆ ಶ್ರೇಯಾನ್ ಬ್ರಿಯಾ ಸಾಂತ್ವಯುಕ್ತಂ ಹಿತಂಚ. ಕೃಷ್ಣ ತುಂಬಾ ಶಬ್ದ ಆಗ್ತಾನೆ, ತುಂಬಾ ಮೆಲ್ಲಕ್ಕೆ, ತುಂಬಾ ಒಳ್ಳೆಯ ರೀತಿಯಿಂದ, ತುಂಬಾ ಒಳ್ಳೆಯದನ್ನು ಬಯಸುವ ಮೂಲಕ ಹಿತ ಆಗುವಂತೆ, ಅವನಿಗೆ ಅನಿಷ್ಟ ಆಗದಂತೆ ಎಲ್ಲ ಹೇಳುತ್ತೆ. ಮತ್ತು ಸಂಶಯ ಉಳಿದ್ರೆ ಪ್ರೋಸೆಸ್ ಪೂರ್ತಿ ಕೃಷ್ಣ ಹೇಳಿಕೊಡ್ತಾನೆ. ಬೈಯುವುದು ಹೇಗೆ, ಬೈಬೇಕೆನ್ನುವುದು ಹೇಳಿಕೊಟ್ಟು, ಬೈದ ನಂತರ ಏನ್ ಮಾಡ್ಬೇಕು, ಇದರಿಂದ ಏನಾಗ್ತದೆ, ಏನ ಮತ್ತೆ ಆಯ್ತು ಧರ್ಮರಾಜ ನಾನು ಸಿಟ್ಟು, ನಾನು ನನಗೆ ಅರ್ಥ ಆಯ್ತು, ಪ್ರತಿಜ್ಞೆ ಪೂರೈಸಲಿಕ್ಕೋಸ್ಕರ ನಾನು ಬೈಯುವುದು ನನಗೆ ಗೊತ್ತಿತ್ತು, ರಿಯಲಿ ಬೈಯುವುದಲ್ಲ ಅಂತ. ಅದು ಬೈಯುವಾಗ ಭಾರಿ ಜೋರು ಇರ್ತದೆ ಫೋರ್ಸು, ಸರಿ. ಮತ್ತೆ ಕೂಡ್ಲೆ ತಪ್ಪಾಯ್ತು ಅಂತ ಕೇಳಿಕೊಳ್ಳಿಕೊಂಡು ಸರಿ. ಆದ್ರೆ ಧರ್ಮರಾಜನಿದ್ದು ಗೊತ್ತಾಯ್ತ, ನಮ್ದು ಧರ್ಮ ಸೂಕ್ಷ್ಮಗಳು, ಆಪದ್ಧರ್ಮಗಳು, ಗಾಂಡೀವದ ಕಥೆಗಳು, ಅವನೆಂತ ಮಾಡ್ಬೇಕು, ಅವನೆಂತ ಮಾಡ್ತಾನೆ, ನಾನೆಲ್ಲ ಮಾಡಿ ಆಯ್ತಲ್ಲ. ಅದಕ್ಕೆ ಹೇಳ್ತಾನೆ ಕೃಷ್ಣ, ನೋಡು ನಿನ್ನ ಅಣ್ಣ ಕಮ್ಮಿ ಅಲ್ಲ, ಭ್ರಾತ ಪ್ರಾಜ್ಞ, ಅವನು ಒಳ್ಳೆ ತಿಳಿದವ, ನಾನಾಗ್ಲೇ ಹೇಳಿದ್ದಲ್ಲ ಧರ್ಮ ರಹಸ್ಯ ಗೊತ್ತವನಿಗೆ ಅಂತ. ಹಾಗಾಗಿ ಅವನು ತಿಳಿದವಾದ್ರಿಂದ ತವ ಕೋಪನ್ನ ಜಾತು ಕುರಿಯಾತ್, ನಿನ್ನ ಮೇಲೆ ಅವನಿಗೆ ಸಿಟ್ಟು ಬರೋದಿಲ್ಲ. ನೀನು ಮಾಡಿದ್ದ ಅರ್ಥ ಇದ್ದ, ಅವನಿಗೂ ತಪ್ಪಿ ಹೇಳಿದ್ದು, ಅವನು ದುಃಖದಿಂದ ಹೇಳಿದ್ದು, ಕರ್ಣನನ್ನು ಕೊಲ್ಲಬೇಕೆನ್ನುವ ಇರಾದೆಯಿಂದ ಬಡಬಡಿಸಿದ್ದು, ಗಡಿಬಿಡಿಗೊಂಡದ್ದು. ಹೀಗಾಗಿ ನೀನು ಒಂದೊಮ್ಮೆ ಕರ್ಣನನ್ನು ಕೊಲ್ಲಿಕ್ಕೆ ಉಮೇದಿನಿ ನೀನು ಹೋಗುದಿಲ್ಲ ಹೇಳಿ ನಿನ್ನ ದೂಳಿಕ್ಕೋಸ್ಕರ ಪರ್ಯಾಯ ಪ್ರಯೋಗವನ್ನು ಮಾಡಿದ್ದವ. ಅದನ್ನು ಗೊತ್ತಿರುವುದರಿಂದ ಅವನು ನಿನ್ನ ಮೇಲೆ ಕೋಪ ಮಾಡುವುದಿಲ್ಲ. ಮತ್ತೆ ರಾಜ ಧರ್ಮ ಮಾರ್ಗ ಅನುಸಾರಿ, ಅವನಿಗೂ ಧರ್ಮದ ಕತೆ ಗೊತ್ತು. ಅದನ್ನ ಅವನು ಧರ್ಮಾತ್ಮನಾದ್ರಿಂದ ನೀನು ಮಾಡಿದ್ದಕ್ಕೆ ಬೈದದ್ದಕ್ಕೆ ಮತ್ತೊಂದಿಷ್ಟು ಅವನು ಅದಕ್ಕೆ ಸೇರಿಸಿ ಬೈಯುದು, ಮತ್ತೆ ಅದು ಮುಂದುವರಿಯುವುದು, ಮತ್ತೆ ಅವನ ಕೋಪ ಮಾಡುವುದು, ಮತ್ತೆ ಅವನಿಗೆ ಸಿಟ್ಟಾಗುದು. ಇದರಲ್ಲಿಲ್ಲ, ಅವನ ಕೋಪ ಮಾಡುವುದಿಲ್ಲ, ನಿನ್ ಸಿಟ್ಟು ಮಾಡುವುದಿಲ್ಲ. ಇದರಿಂದ ನಿನಗೂ ಅನುಕೂಲ ಆಯ್ತು, ಮುಕ್ತ ಅನೃತಾತ್ ಭರಾತ್ರವದಾಚ್ಯ ಪಾಪಾತ್.
ಅಣ್ಣನನ್ನು ಕೊಲ್ಲುವ ಪಾಪವೂ ಇಲ್ಲ ಆಗತ್ತೆ. ಪ್ರತಿಜ್ಞೆಯೂ ಸತ್ಯ ಆಗತ್ತೆ. ಅವನನ್ನು ಕೊಂದಾಗಾಯಿತು, ಅವನು ಸಾಯಲಿಲ್ಲ. ನಿನ್ನ ಪ್ರತಿಜ್ಞೆ ಸತ್ಯ ಆಯಿತು, ಕೊಲ್ತೇನೆ ಹೇಳಿದ್ದು ಈ ನಮ್ಮನೆ ಕೊಂದು. ನೀನು ಹೇಗೆ ಹೇಳಲಿಲ್ಲ ಪ್ರತಿಜ್ಞೆ ಮಾಡುವಾಗ ನಾನು ಕತ್ತಿಯಿಂದ ಕೊಲ್ತೇನೆ ಅಂತ ಹೇಳಿದ್ಯ? ಇಲ್ಲ, ಕಾಂಡಿಯ ಕೊಡಿ ಹೇಳಿದ್ದು ಕೊಲ್ತೇನೆ. ಮಾಡಿಬಿಡಿ ಈಗ ದೊಡ್ಡವನಾದ್ರು ಇದನ್ನು ತಿರುಗಿಸುವ ರೀತಿ ಅಷ್ಟೇ. ಅಂದ್ರೆ ಶಬ್ದ ಹುಡುಕಿ ಅದರ ಅರ್ಥವನ್ನು ಹಿಂಜಿ ಅದನ್ನು ಉಪಯೋಗಿಸಿಕೊಳ್ಳುವ ರೀತಿ ಇದು ಬಹಳ ಚೆನ್ನಾಗಿ. ಆದರೂ ಕೃಷ್ಣ ಸುಳ್ಳು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಶಬ್ದಾರ್ಥವನ್ನು ಬದಲಿಸಿ ಸಮಯಕ್ಕೆ ಸಂದರ್ಭದಲ್ಲಿ ಬರುವ ಹಾಗೆ ಅದನ್ನೆಲ್ಲ ಒಡೆದೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಬಹಳ ಚೆನ್ನಾಗಿ ನಡೆಸುವುದನ್ನು ಶ್ರುತಿ ಇದೆ ಅಂತ ಪ್ರಮಾಣ ಕೊಟ್ಟು ಭುಕ್ತೋರ್ಥಾತ್ ಪಾತ್ರ ಪದಾಚ್ಯ ಪಾಪಾತ್ ಹೃಷ್ಟ ಕರ್ಣಂ ತ್ವಂ ಜಹಿ ಪಾರ್ಥ ಪಶ್ಚಾತ್. ಆನಂತರ ನೀನು ಸಮಾಧಾನ ಚಿತ್ತನಾಗಿ ಸಂಭ್ರಮಿಸಿಕೊಂಡು ಸಂತೋಷದಿಂದಲೇ ಕರ್ಣನ ಸಂಹಾರವನ್ನು ಮಾಡಿ ನೋಡೋದು. ಸೇರಿಸ್ತಾನೆ ಕೃಷ್ಣ ಅಂತ ಹೇಳುವಾಗ ಮತ್ತೆ ಒಡಿಯ ಕರ್ಣನನ್ನು ಮತ್ತೆ ಒಡಿ. ಈಗಂತೂ ಕತ್ತಿ ಇಟ್ಟದ್ದು ಕರ್ಣನಿಗಿರ್ಲಿ ಇವನಿಗಂತ ಈ ಗಮ್ಮತ್ ನಡೆದಿವಿ. ಹೇಳುವಾಗ್ಲೇ ಹೇಳಿದ್ ಇಲ್ಲಿ ಯಾರು ಬರ್ಲಿಲ್ಲಲ್ಲ ಹೊಡಿಲಿಕ್ಕೆ ನಿನ್ಗೆ, ಎಲ್ಲ ಭೀಮಸೇನಲ್ಲಿ ತಡೆದಿದ್ದಾನಲ್ಲ ಅಂತ ಹೇಳಿದ್ದ. ಪ್ರಾರಂಭದಲ್ಲಿ ಕೃಷ್ಣ ಆ ಗೆರೆಯನ್ನು ಕೊನೆಗೊಳಿಸ್ತಾನೆ, ಮತ್ತೆ ನೀನು ಕೊಲ್ಲು ಕರ್ಣನು ಸಂಭ್ರಮದಲ್ಲಿ ಕೊಲ್ಲು, ಖುಷಿ ಪಟ್ಟುಕೊಳ್ಳು ಈ ಆಟೋಪದಲ್ಲಿ ಗೋಪದ ಆಟದಲ್ಲಿ ಎಲ್ಲ ಬೇಡ ಅಂತ ಬಹಳ ಚೆನ್ನಾಗಿ ಹೇಳುತ್ತೆ. ಈಗ ನಮ್ಮ ಯಕ್ಷರಂಗದಲ್ಲಿ ಆದ್ರೆ ಅರ್ಜುನನ ಪ್ರವೇಶ ಈಗ. ಆ ಲೆಕ್ಕದಲ್ಲಿ ಬಹಳ ಖುಷಿಪಟ್ಟ ಅರ್ಜುನ. ಖುಷಿಪಟ್ಟ ಅಂದ್ರೆ ಆಯ್ತು ಶುರು ಮಾಡ್ಬೇಕಲ್ಲ ಈಗ. ಹೌದು ಹೇಳ್ತಾನೆ, ಕೃಷ್ಣ ಹೇಳಿದ್ದು ಒಂದು ಶಬ್ದ ನೆನಪುಂಟು, ಶ್ರುತಿಯಲ್ಲಿ ಹೇಳಿದ್ದು ತೊಮ್ಮೆ ಹೇಳಬೇಕು ಅಂತ. ಓಹ್ ಮಾತ್ವಂ ರಾಜನ್ ವ್ಯಾಹರಸ್ವಾದ್ಯ ಪಾಪಂ ತ್ವಂ ತಿಷ್ಟಸಿ ಕ್ರೋಶ ಮಾತ್ರೇ ವ್ಯಪೇತ್ಯ. ನೀನು ಹೇಳುದ್ ಬೇಡ ನನಗೆ, ಆಯ್ತಲ್ಲ ಶುರು ಮಾಡುವ ಆಕೆ ಹೇಗಿತ್ತು ಅವನನ್ನು ಧರ್ಮರಾಜನನ್ನು ನೀನೆಂತ ನನ್ನಲ್ಲಿ ಬೈಯುದು, ನೀನೆಂತದ್ದು ಕೆಟ್ಟದ್ದು ಹೇಳುದು ನನಗೆ, ನೀನು ಹೇಳುದು ಬೇಡ ಶುರು ಮಾಡಿದಲ್ಲಿ. ಮಾತ್ವಂ ರಾಜನ್ ಮತ್ತೆ ರಾಜನ್ನು ಕರೆದಿದ್ದ ನೋಡಿ, ಅದು ಬಂದು ಹೋಗ್ತದಲ್ಲ ಶಬ್ದ, ಆಗುದಿಲ್ಲ. ಪ್ರಾಕ್ಟೀಸ್ ಬೇಕು, ಬೈಲಿಕ್ಕೂ ಪ್ರಾಕ್ಟೀಸ್ ಬೇಕು. ಒಂದು ಕೋಣೆ ಹೇಳಿ ಕೂತು ಮುಕ್ಕಾಲು ಮೂರು ಗಂಟೆ ಬೈದುಕೊಂಡು ಮತ್ತೆ ಎದುರು ಹೋಗಿ ಅವನಿಗೆ ಬೈಲಿಕ್ಕೆ ಯಾರು ನಮಗೆ ಒಪ್ಪೋನೆಂಟ್ ಇದ್ದಾನೆ ಅವನ ಎದುರು ಕಕ್ಕಬೇಕು. ಕಕ್ಕೋ ಮುಂಚೆ ಇವನಿಗೆ ಸ್ವಲ್ಪ ನೀರು ಕುಡಿದಿರ್ಬೇಕಾಗ್ತದೆ. ಇಲ್ಲ ಅವನೇ ಮೊದಲು ಇವನಿಗೆ ಎಂತ ಬಂದದ್ದ ನೀನು ನಂಗೆ ಬೈಲಿಕ್ಕ, ಅವನಿಗೆ ಶುರು ಮಾಡಿದ್ರೆ ಅಷ್ಟೇ. ಇವನ ಪೂರ ಮುಕ್ಕಾಲು ಡೈಲಾಗ್ ಅವನೇ ಹೇಳಿದ್ರೆ ಇವನಿಗೆ ಎಂತ ಉಳಿತದೆ ಮತ್ತೆ ಬೈಲಿಕ್ಕೆ? ಏನು ಹುಡುಕ್ಬೇಕು ಬಿಟ್ಟದ್ದು ಯಾವುದುಂಟು ಅಂತ, ಅದು ಪ್ರಯೋಜನ ಇಲ್ಲ. ಅದನ್ನ ಬೈಲಿಕ್ಕೆ ಬೇಕಿದ್ರೆ ಮೊದಲು ತಯಾರು ಮಾಡಿದ್ರೆ ಮೊದಲು ಹೇಳಿಕೊಂಡೇ ಹೋಗುದೆ ಎದುರಿಗೆ, ಯಾಕೆ ಮತ್ತೆ ಹೆಕ್ಲಿಕ್ಕಿಲ್ಲ. ಮತ್ತೆ ಕೆಲವರು ಅದನ್ನು ಹುಡುಕ್ತಾರೆ. ಈ ಒಂದೇ ಸಮಾರಂಭ ಇರ್ತದೆ, ಬ್ರಹ್ಮಕಲಶೋತ್ಸವ ಮತ್ತೆ ಇನ್ನು ಯಾವುದೋ ಒಂದು ಇರ್ತದೆ. ಒಂದು ಹತ್ತಾರು ಜನ ಬಂದಿರ್ತಾರೆ, ಗಣ್ಯಾತಿ ಗಣ್ಯರು ಹೇಳಿಕೊಳ್ಳಿ, ನಗಣ್ಯರೆಲ್ಲ ಇರ್ತಾರೆ ಕೂತು. ಎಲ್ಲ ಒಂದೇ ನಮನೆ ಕೂಗುದು, ಕಲಶ ಅಂದ್ರೆ ಏನು, ನೀರು ಹಾಕುದು ಅಂದ್ರೆ ಅದು ಬ್ರಹ್ಮ ಆಗುದು ಹೇಗೆ ಹೇಳಿದ್ರು. ಮತ್ತೆ ಇನ್ನೊಬ್ಬರಿಗೆ ಹುಡುಕ್ಲಿಕ್ಕೆ ಅಂತ ಎಲ್ಲ ಹೇಳಲಿಕ್ಕೆ, ಮತ್ತೆ ಅವನ ಅದನ್ನು ಶುರು ಮಾಡುದು. ಆಚಿ ದಿ ಪಿ ಎನ್ ಟಿ ಸಿ ಅನ್ನು ಹೇಳಿ, ಇವ ದಕ್ಷ ಇದ್ದಾನೆ, ಇವ ಯಜ್ಞ ಇದ್ದಾನೆ, ಇವ ವಿನಾಶನ ಇದ್ದಾನೆ, ಇನ್ನೊಂದು ಶಬ್ದ ಒಂದೇ ಶಬ್ದವನ್ನು ಮೂರು ಹೊಡೆದು ಹೇಳುದು. ಹೀಗೆ ವಿಷಯ ಇಲ್ಲಾದ್ರೆ ಎಲ್ಲರೂ ಮಾಡಿಕೊಂಡು ಬಂದದ್ದು ಪ್ರಿಪರೇಷನ್ ಒಂದೇ ನಮೂನೆ ಆದ್ರೆ, ಮತ್ತೆ ಒಬ್ಬ ಹೇಳಿದ್ದಂದ್ರೆ ಇನ್ನೊಬ್ಬ ಎಂತ ಹೇಳಿಕೊಂಡು, ಅವ್ರು ಹೇಳಿದ ಹಾಗೆ ಇವನೇ ಅದನ್ನು ಹೇಳುದು. ಅದು ನಮ್ಗೆ ಹೇಳ್ಬೇಕವ ಅವ್ರು ಹೇಳಿದ ಹಾಗೆ ಇನ್ನೊಮ್ಮೆ? ಅದನ್ನ ಮೊದಲು ಬಹಳ ಚಂದವಾಗಿ ಅರ್ಜುನ ಹೇಳ್ತಾನೆ, ಮಾತ್ವಂ ಅಂತ, ನೀನ್ ಬೇಡ. ಎಂತದು ರಾಜನ್ ಅಂತ ಕರೀತ, ಓ ರಾಜನೇ ನೀನು ನನಗೆ ಬೈಯೋದು ಬೇಡ. ಮತ್ತೆ ರಾಜನೇ ಕರೆದ ಆಯ್ತಾ ಇಲ್ವ ನೋಡಿ, ಸಿಕ್ಕಿಬಿದ್ದಲ್ಲಿ ಅದೇ ಕಷ್ಟ ಆಗುದು. ಹೇಳ್ತಾ ಹೇಳ್ತಾ ಅಭ್ಯಾಸ ಆಗಿ ಹೋಗಿ ರಾಜನ್ ಕರೆಯುವುದ್ರಿಂದ ಎರಡು ಶಬ್ದ, ಒಂದು ಗೌರವ ಕೊಟ್ಟ ಹಾಗೆ ಆಯ್ತು, ಇನ್ನು ರಾಜನ ಆಗುವವ, ಹಿಂದೆ ರಾಜನ ಆಗಿದ್ದ. ಮತ್ತೆ ಹೆಸರಿನಲ್ಲಿ ಒಂದು ಏಕದೇಶ ಕ್ರಮ ಅಂತ ಕರೆಯುದು. ಭೀಮನನ್ನು ಭೀಮ ಅಂತ ಕರೆಯುದಿಲ್ಲ, ಅವನ ಹೆಸರು ಭೀಮ ಸೇನ ಅಲ್ವಾ, ಬೈತಾನ ಅವನು. ಎಂತ ಭೀಮ ಹೇಳುದು, ಭೀಮ ಸೇನ ಹೇಳ್ಬೇಕು, ಹೇಳುದಿಲ್ಲ. ಬಾಮೆಯನ್ನು ಬಾಮೆ ಅಂದ್ರೆ ಯಾರು ಗೊತ್ತಿಲ್ವ, ಬಾಮೆ ಅಂದ್ರೆ ಸತ್ಯ ಬಾಮೆ ರೀ. ಹೌದು, ಮತ್ತೆ ಸತ್ಯ ಬಾಮೆಯನ್ನು ಬಾಮೆ ಅಂತ ಕರೆಯುದಿಲ್ವ, ಅವಳು ಅಳ್ತಾಳ, ನಂದು ನಾಲ್ಕು ಅಕ್ಷರದ ಹೆಸರು ಅಂತ ಇಲ್ಲ. ಅವಳನ್ನು ಸತ್ಯ ಅಂತ ಹೇಳುದಿಲ್ವ, ಸತ್ಯವೇ. ಮತ್ತೆ ಅವಳು ಸುಳ್ಳ, ಅದು ಸರಿಯೇ. ಅದನ್ನ ಅವಳು ಸತ್ಯೇ ಕರೀರಿ, ಬಾಮೆ ಅಂತ ಕರೀರಿ, ಸತ್ಯ ಬಾಮೆ ಅಂತ ಕರೀರಿ, ಎಲ್ಲದಕ್ಕೂ ಹೇಳ್ತಾಳ ಅವಳು. ತುಂಡ ಹೆಸರು ಆಗ್ಬೋದು, ಇಡೀ ಹೆಸರು. ಬಲರಾಮನನ್ನು ಬಲ ಅಂತ ಕರೀದಿಲ್ವ, ಬಲಯ್ಯ ಬಲ ಅಂತ ಹೇಳುದಿಲ್ವ, ರಾಮ ಅಂತಲೇ ಹೇಳುದಿಲ್ವ, ಬಲರಾಮ ಅಂತಲೇ ಹೇಳುದಿಲ್ವ. ಹೌದಲ್ಲ, ಮತ್ತೆ ಎಂತದು, ಆಚಿನ ಅರ್ಧ ಈಚಿನ ಅರ್ಧ ಪೂರಾರ್ಧ ಎಂತ ಹೇಳಿದ್ರು ನಡೀತದೆ, ಆಗುದಿಲ್ಲ ಅಲ್ಲ. ಅದನ್ನ ಇಲ್ಲಿ ರಾಜನ್ ಕರೆದದ್ದು ಧರ್ಮರಾಜನೇ ಅಂತಲೇ ಕರೆದದ್ದು. ಧರ್ಮರಾಜ ನೀನ್ ಎಂತದ ನನಗೆ ಹೇಳುವುದು, ನೀನು ಹೇಸಿಗೆ ಹೇಳ್ಬೇಡ, ಕೆಟ್ಟ ಮಾತು ಹೇಳ್ಬೇಡ, ನನ್ನನ್ನು ಬೈಬೇಡ. ನೀನು ಎಷ್ಟು ದೂರ ಇದ್ದಿ, ತ್ವಂ ತಿಷ್ಟಸಿ, ಮತ್ತೆ ಬರ ತ್ವಂ ಹಾಕ್ತಾನೆ ಬೇಕು ಅಂದ್ಲಿ. ನೀನು ಇರುವುದು ಎಲ್ಲಿ, ನೀನು ರಣಾಂಗಣದಿಂದ ಎಷ್ಟೋ ದೂರದಲ್ಲಿ ಇದ್ದೀನಿ, ನಿನಗೆ ಎಂತ ಗೊತ್ತುಂಟು ಹೋರಾಟದಲ್ಲಿ ಓಡಿ ಬಂದವ ನೀನು, ಮೈಲು ದೂರದಲ್ಲಿ ಹೋಗಿ ಕೂತಿದ್ದೀಯ ನೀನು ಶಿಬಿರದೊಳಗೆ ಹೋಗು. ಮತ್ತೆ ನೀನು ನನಗೆ ಬೈಯುವುದೆಂದದು, ಕರ್ಣನನ್ನು ಕೊಲ್ಬೇಕು ಹಾಗೀಗೆ ಅಂತ ಹೇಳಿಕೊಂಡು ಗಾಂಡಿ ಬಕ್ಕೆಲ್ಲ. ನೀನು ಬೈಯೋದು ಬೇಡ, ಭೀಮಸ್ತು ಮಾಂ ಅರ್ಹತಿ ಗರ್ಹಣಾಯ್,
ಅಯ್ಯೋ ಯುದ್ಧತೆ ಸರ್ವಲೋಕ ಪ್ರವೀರಿ, ಬೈಯೋದಾದ್ರೆ ಭೀಮಸೇನ ಬೈಬೇಕು ನನಗೆ, ನೀನಲ್ಲ. ಅವನಿಗೆ ನೀನಲ್ಲ ಹೇಳಲಿಕ್ಕೆ ಬೇಕಾದ್ದು ಅಂದ್ರೆ ಮತ್ತೆ ಯಾರು ನಡೆ ಬಂದು ಭೀಮನ ನಿಂತದ್ದು, ಬೈಯೋದಾದ್ರೆ ಭೀಮನ ಬೈಲಿ, ನೀನು ಬೈಯೋದಲ್ಲ, ಭೀಮಸೇನ ನನಗೆ ಬೈಬಹುದು ಅಂತ ಹೇಳಿ ಬೈಯುವ ವಿಷಯದಲ್ಲಿ ಯಾರು ಎನ್ನುವುದರ ಬಗ್ಗೆ ಮಾತಾಡ್ತಾನೆ ಭೀಮಸೇನ. ಆದ್ರೆ ಈಗಲೂ ಹೋರಾಡ್ತಾ ಇದ್ದ, ಯೋ ಯುದ್ಧತೆ ಸರ್ವಲೋಕ ಪ್ರವೀರಿ, ಎಲ್ಲರ ಜೊತೆಯಲ್ಲಿ ಹೋರಾಟ ಮಾಡುವ ಅವ, ಎಲ್ಲ ರೀತಿಯಿಂದ ಹೋರಾಡ್ತಾನೆ, ಬಿಲ್ಲಿನಿಂದ ಅಂದ್ರೆ ಬಾಣಗಳನ್ನು ಬಿಡುವ ಮೂಲಕ, ಗದೆಯಲ್ಲಿ ಹೊಡೆದುಕೊಂಡು, ರಥದಿಂದ ಹಿಡಿದು, ಕತ್ತಿಯಲ್ಲಿ ಕತ್ತಿ ಅರಿಸಿಕೊಂಡು ಎಲ್ಲ, ಮತ್ತೆ ಕಾಲಿನಲ್ಲಿ ಒಸಗಿ ಆಗ್ತ, ಕೈಗಳಲ್ಲಿ ಬಡಿಯುತ್ತ, ಭೀಮಸೇನ ಎಲ್ಲ ರೀತಿಯಿಂದ ಹೋರಾಟ ಮಾಡುವ ನನ್ನ ಬೇಕಾದ್ರೆ ಬೈ, ಎಲ್ಲರ ಜೊತೆಯಲ್ಲಿ, ರಥಿಕರ ಜೊತೆಯಲ್ಲಿ, ಆನೆಗಳ ಜೊತೆಯಲ್ಲಿ, ಪದಾತಿಗಳ ಜೊತೆಯಲ್ಲಿ, ಕುದುರೆ ಸವಾರಿ ಎಲ್ಲರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ, ಎಲ್ಲರನ್ನು ಮುಗಿಸ್ತಾ ಇದ್ದಾನೆ. ಈಗ ಬೀಳ್ತಾ ಉಂಟು, ಬೀಳುತ್ತಾ ಇತ್ತು, ಆನೆಗಳ ರಾಶಿ, ಕುದುರೆಗಳು, ರಥಗಳು ಹುಡಿ ಆಗ್ತಾ ಇವೆ. ಬೈಯುವುದಿದ್ರೆ ಭೀಮಸೇನ ಬೈಬೇಕು ನನ್ನನ್ನು, ನೀನಲ್ಲ, ನೀನೆಂತದ್ದು, ನೀನು ರಣಾಂಗಣದಲ್ಲಿದ್ದೆ, ದೂರ ಒಂದು ಕೂತಿದ್ದೀನಿ, ನೀನು ಬೈಯುವುದು ನನಗೆ ಅಗತ್ಯ ಇಲ್ಲ ಅಂತ ಹೇಳಿ ತೊಂಕಾರ ಹಾಕುವನು. ಒಂದೊಂದು ಮಾತಿನಲ್ಲಿ ಮೂರು ಸತಿ ನೀನು 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 ಹೇಳುವ ಮೂಲಕ ಅವನನ್ನು ತುಚ್ಛೀಕಾರ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಸಾಕಿತ್ತು ನಿಜವಾಗಿ ಕೃಷ್ಣ ಹೇಳುವ ಮೂಲಕ, ಇಷ್ಟರಲ್ಲೇ ಅವನು ಮುಗಿಸ್ಲಿಲ್ಲ ನೋಡಿ, ಇನ್ನು ಸುಮಾರು ಮಾತಾಡಿದ್ದಾನೆ ಅರ್ಜುನ. ಏನೆಲ್ಲ ಧರ್ಮರಾಜನನ್ನು ತರಾಟೆಗೆ ನಿಂದೆಗೆ ಎಳ್ಕೊಂಡಿದ್ದಾನೆ, ಒಟ್ಟು ಕೊಲ್ತಾ ಕೊಲ್ತಾ ಅಂದ್ರೆ ಒಂದು ಕತ್ತಿಯಲ್ಲಿ ಒಂದೇ ಸರಿ ಬಡಿಲಿಕ್ಕೆ ಆಗ್ತದೆ, ಈ ನಾಲಿಗೆಯಲ್ಲಿ ಆದ್ರೆ ಚುಚ್ಚುವಾಗುಂಟಲ್ಲ, ನಮ್ಗೆ ಬೇಸತ್ತು ಹೋಗ್ಬೇಕು, ಅಷ್ಟರವರೆಗೆ ನಾವು ಮುಗಿಸುವುದಿಲ್ಲ, ಇನ್ನು ಮತ್ತೆ ವಾಪಸ್ ಹೋಗಿ ಮತ್ತೆ ಬರ್ಲಿಕ್ಕೊಂಡು ಮತ್ತೆ ಪುನಃ ಬಂದು ಬೈಲಿಕೊಂಡವ ಕಕ್ಕಲಿಕೊಂಡು, ಮತ್ತೆ ಆಚೆ ಒಂದು ಇವ ಏನಾಗ್ಲಿಲ್ಲ ಅಂತ ಸುಮ್ಮನೆ ಒರೆಸಿಕೊಂಡ್ರೆ ಮತ್ತಷ್ಟು ನಿಂಗೆ ಎಂತ ಮರ್ಯಾದೆ ಹೋಗುದಿಲ್ಲ, ಮತ್ತೆ ಶುರು ಬೈಲಿಕೊಂಡು ಎಂತ ಇವ. ಒಟ್ಟು ಟಾರ್ಗೆಟ್ ಏನು, ಅಳಬೇಕು ಓಡಬೇಕು, ಅಷ್ಟು ಮೊದಲೇ ಮಾಡಿದ್ರೆ ಒಂದೇ ಗೆರೆಯಲ್ಲಿ ಸಾಕಾಗುತ್ತೆ. ನೋಡಿ ಧರ್ಮರಾಜ ಅಲ್ಲೇ ಕೂತೇ ಇದ್ದಾನಲ್ಲ, ಹಾಗಾಗಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದೆ ತಡ, ಶುರು ಮಾಡಿದ್ರೆ ಮಾಲೆ ಪಟಾಕಿ ಅದು. ಮತ್ತೆ ನೋಡು ಏನಾಗಿದೆ ಅಂತ ಮುಂದಿನ ಚಿಂತನೆ. ಮತ್ತೆ ಸೇರಿದಾಗ ಶ್ರೀಕೃಷ್ಣ ಅರ್ಪಣವಸ್ತು. ನಾರಾಯಣ ನಾರಾಯಣ ನಾರಾಯಣ.